ಪ್ರೀತಿಯ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಕ್ಲಾಸಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಳಾ ವಿಶ್ವವಿದ್ಯಾಲಯದ ಬಿಕಾಂ ಪ್ರಥಮ ಸೆಮಿಸ್ಟರ್ನ ಎನ್ ಇ ಪಿ ಪಠ್ಯಪುಸ್ತಕದಲ್ಲಿ ಕನಕದಾಸರ ಕೀರ್ತನೆಗಳು, ಈ ಒಂದು ಕೀರ್ತನೆಗಳಲ್ಲಿ ಮೊದಲನೆಯ ಒಂದು ಕೀರ್ತನೆಯನ್ನು ಅರಿತು ನಡೆಯಲು ಬೇಕು ಎನ್ನುವಂಥ ಒಂದು ಕೀರ್ತನೆಯನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಸೊ ಪ್ರೀತಿಯ ವಿದ್ಯಾರ್ಥಿನಿಯರೇ, ಈ ಕೀರ್ತನೆಯನ್ನು ತಾವು ಸಂಪೂರ್ಣವಾಗಿ ಆಲಿಸಿ ಅರ್ಥೈಸಿಕೊಳ್ಳಿ, ಹಾಗೇ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ತಿಳಿಸುತ್ತಾ, ಮತ್ತು ಇದು ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಶಾರ್ಟ್ ನೋಟ್ಸಿಗೆ ಅಂದರೆ ಟಿಪ್ಪಣಿ ಬರಲಿಕ್ಕೆ ಕೇಳ್ತಾರೆ. ಹಾಗಾಗಿ ಇದನ್ನು ಮತ್ತೆ ಮತ್ತೆ ಒಂದೆರಡು ಸಾರಿ ಆಲಿಸಿದರೆ ಖಂಡಿತವಾಗಿಯೂ ಕೂಡ ನಿಮಗೆ ನೆನಪಿನಲ್ಲಿಯೂ ಉಳಿಯುತ್ತೆ, ಜೊತೆಗೆ ಪರೀಕ್ಷೆಗೆ ಸಹಾಯ ಕೂಡ ಆಗುತ್ತೆ ಅಂತ ತಿಳ್ಕೊಂಡು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಕೀರ್ತನೆಗಳು ಕನಕದಾಸರು. ಮೊದಲಿಗೆ ಕನಕದಾಸರ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ, ಆಮೇಲೆ ಅವರ ಕೀರ್ತನೆಗಳ ಬಗ್ಗೆ ಸ್ವಲ್ಪ ಗಮನಾರಿಸೋಣ. ಬಹುಶಃ ಕನಕದಾಸರು ತಮಗೆಲ್ಲ ಪರಿಚಯ ಇದ್ದೇ ಇರ್ತಾರೆ. ಕನಕದಾಸರು ಈಗಿನ ಹಾವೇರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬಂಕಾಪುರ ಎನ್ನುವಂಥ ತಾಲೂಕು, ಆ ತಾಲೂಕಿನ ಬಾಡ ಎನ್ನುವಂಥ ಗ್ರಾಮ ಇದೆ. ಆ ಗ್ರಾಮದಲ್ಲಿ 1509 ಜನಿಸಿದರು. 1607 ಬಾಳಿದರು ಅನ್ನುವಂಥ ಸುಮಾರು 98 ಕಾಲ. ಹಾಗೆ ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ ಅಂತ ತಿಳ್ಕೊಂಡು ಹೇಳಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪೆಯಲ್ಲಿ ವ್ಯಾಸರಾಯರು ಅಂತೇಳಿ ಗುರುಗಳಿರ್ತಾರೆ. ಆ ಹಂಪೆಗೆ ಬರ್ತಾರೆ. ಆ ಗುರುಗಳ ಹತ್ರ ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಈ ಥರ ಕನಕದಾಸರು ವಿಜಯನಗರ ಅರಸರ ಕಾಲದಲ್ಲಿ ಅವರ ತಂದೆಯವರು ಮಾಂಡಲಿಕರಾಗಿದ್ದಂಥ ಸಂದರ್ಭದಲ್ಲಿ ಒಂದು ಕುರುಬ ಸಮಾಜದಲ್ಲಿ ಜನಿಸಿರ್ತಕ್ಕಂಥ ಇವರಿಗೆ ಪೂರ್ವಾಶ್ರಮದ ಹೆಸರು, ಅಂದರೆ ಮೊದಲಿನ ಹೆಸರು ತಿಮ್ಮಪ್ಪ ಅಂತ ಹೇಳಿತ್ತು. ಆಮೇಲೆ ಇವರಿಗೆ ಒಂದು ಸಾರಿ ಒಂದು ಕೊಪ್ಪರಿಕೆಯಷ್ಟು ಕನಕ, ಅಂದರೆ ಬಂಗಾರ ಸಿಕ್ತಿತ್ತು. ಬಂಗಾರ ಅಂದರೆ ಕನಕ, ಅಂದರೆ ಇವ್ರಿಗೇನಂತ ಕನಕ ನಾಯಕ ಅಂತೇಳಿ ಕರೀಲಿಕ್ಕೆ ತಿಮ್ಮಪ್ಪ ಹೋಗಿ ಕನಕ ನಾಯಕ ಅಂತೇಳಿ ಕರೆಸ್ಕೊಳ್ತಾರೆ. ಅದಾದಮೇಲೆ ಯಾವಾಗ ವಿಜಯನಗರ ಸಾಮ್ರಾಜ್ಯದ ಅರಸರ ಈ ವ್ಯಾಸರಾಯರ ಬಳಿ ಬಂದುಬಿಟ್ಟು ದೀಕ್ಷೆ ಪಡೆದು ಅಲ್ಲಿ ಆಧ್ಯಾತ್ಮ ಸಾಧನೆಯನ್ನು ಮಾಡ್ತಾರೆ, ಅವಾಗೇನಾಗುತ್ತೆ ದಾಸ ಶ್ರೇಷ್ಠರಾಗ್ತಾರೆ. ಅವಾಗ ತಿಮ್ಮಪ್ಪ ಇದ್ದಿದ್ದು ಕನಕ ಆಗಿತ್ತಲ್ಲ, ಕನಕ ನಾಯಕ ಆಗಿತ್ತಲ್ಲ, ಕನಕ ನಾಯಕ ಇದ್ದಿದ್ದೇನಾಗುತ್ತೆ ಕನಕ ದಾಸ ಅಂತೇಳಿ ಆಗ್ತದೆ. ಇಲ್ಲಿ ದಾಸ ಅಂದರೆ ಏನು, ಭಗವಂತನ ಸೇವಕ ಅಂತ ಅರ್ಥ, ಪರಮಾತ್ಮನ ಭಕ್ತ ಅಂತ ಅರ್ಥ. ಆ ಅರ್ಥದಲ್ಲಿ ದಾಸ, ಕನಕ ದಾಸ ಅಂತೇಳಿ ಆಯಿತು. ಈ ರೀತಿಯಾಗಿ ಅವರ ಒಂದು ಪೂರ್ವದ ಇತಿಹಾಸವನ್ನು ನಾವಿಲ್ಲಿ ತಿಳ್ಕೊಳ್ತೀವಿ. ಹಾಗೆ ಬಾಡ ಗ್ರಾಮದಲ್ಲಿ ಬರ್ತಕ್ಕಂಥ ಕಾಗಿನೆಲೆಯ ಆದಿಕೇಶವ ಅವರ ಆರಾಧ್ಯ ದೈವ, ಹಾಗೆ ಅವರ ಒಂದು ಅಂಕಿತ ನಾಮವೂ ಕೂಡ ಹೌದು. ಹಾಗೆ ಇವರು ನೋಡ್ರಿ, ಒಂದು ತಿಳ್ಕೊಬೇಕಿಲ್ಲಿ ಜೀವನದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಜಿಗುಪ್ಸೆ ಬಂದಾಗ, ಈಗ ನೋಡ್ರಿ ನಿಮಗೆಲ್ಲ ಗೊತ್ತಿರುತ್ತೆ ಅಶೋಕ ಕಳಿಂಗ ಯುದ್ಧ ಮಾಡಿದ್ಮೇಲೆ ಮತ್ತೆ ಯುದ್ಧ ಮಾಡಿದ್ಮೇಲೆ ಅಲ್ಲಿಗೆ ಬಿಟ್ನ, ಅಲ್ಲಿಗೆ ಬಿಟ್ನ ಹೌದಲ್ಲ, ಯಾಕಂದರೆ ಯುದ್ಧದಿಂದ ಏನೇನಾಯ್ತು ಅಂತಲ್ಲ ಅಂತ ಗೊತ್ತಾಯ್ತು. ಮನಪರಿವರ್ತನೆ, ಇಲ್ಲಿ ಒಂಥರ ವೈರಾಗ್ಯ ಅಂತ ಅರ್ಥ. ಹಾಗೆ ಕನಕದಾಸರಿಗೂ ಕೂಡ ಒಂದು ಯುದ್ಧದ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಸಾವು ನೋವುಗಳನ್ನು ಕಂಡು, ಯುದ್ಧದಲ್ಲಿ ಗೆದ್ದವನು ಸಾಯ್ತಾನೆ ಸೋತನೂ ಸಾಯ್ತಾನೆ ಅಲ್ವಾ, ಹಾಗಾದರೆ ಗೆದ್ದವನು ಸಾಯ್ತಾನಂದ ಮೇಲೆ ಗೆಲ್ಲೋ ಅವಶ್ಯಕತೆ ಏನೈತೆ, ಬದುಕಕ್ಕೆ ಬಂದೀವಿ ನಾವಿಲ್ಲಿ, ಕೊಲ್ಲಕ್ಕೆ ಬಂದಿಲ್ಲ, ಕೊಲ್ಲೋಸೋದಕ್ಕೆ ಬಂದಿಲ್ಲ ಅಂತ ತಿಳ್ಕೊಂಡೇಳಿ ಖಡ್ಗವನ್ನು ಒಸೆದು ತಂಬೂರಿಯನ್ನು ಹಿಡಿದು ಆಧ್ಯಾತ್ಮ ಸಾಧನೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗೆ ನಾಡಿನಾದ್ಯಂತ ಸಂಚರಿಸಿ ಭಾಳಷ್ಟು ಒಂದು ಪರಿವರ್ತನೆಯನ್ನು ತರಲಿಕ್ಕೆ, ಸಮಾಜದಲ್ಲಿ ಪರಿವರ್ತನೆ ತರಲಿಕ್ಕೆ ಪ್ರಯತ್ನ ಮಾಡಿದರು. ಅಷ್ಟೇ ಅಲ್ಲ, ಪ್ರೀತಿಯ ಪತ್ನಿಯನ್ನು ಅಕಾಲಿಕವಾಗಿ ಕಳ್ಕೊಳ್ತಾರೆ, ಅಂದರೆ ಸಂದರ್ಭಕ್ಕೆ ಸಹಜವಾಗಿ ಸಾವು ಬರಲಿಲ್ಲ. ಇವೆಲ್ಲ ಏನಾಗ್ತವೆ ಅಂದರೆ ಸಾಂಸಾರಿಕ ಜೀವನದ ಮೇಲೆ ಇರತಕ್ಕಂಥ ಒಲವು ಕಡಿಮೆ ಆಗೋಂಗೆ ಮಾಡ್ತವೆ. ಇದರಿಂದ ವೈರಾಗ್ಯವನ್ನು ತಳೆಯಿರ್ತಕ್ಕಂಥ ತಿಮ್ಮಪ್ಪನವರು, ಅಂದರೆ ಕನಕ ನಾಯಕರವರು ವಿಜಯನಗರ ತೀರಗಳಲ್ಲಿ ಹೇಳಿದಾಗೆ ದೀಕ್ಷೆ ಪಡೆದು ದಾಸರಾಗಿ ಪರಿವರ್ತನೆ ಆದರು ಅನ್ನುವಂಥದ್ದು. ಹೀಗೆ ಪರಿವರ್ತನೆ ಆಗಿರತಕ್ಕಂಥ ಕನಕದಾಸರು ಮಾಧವ ಪಂಥದೊಳಗೆ ಸೇರಿಕೊಂಡು ಕನಕದಾಸರಾದರು, ಅಭೂತಪೂರ್ವ ಸಾಧನೆಯನ್ನು ಕೂಡ ಮಾಡಿದರು. ಇವರ ಒಂದು ಸಾಹಿತ್ಯಿಕ ಕೃಷಿ ಅಪಾರವಾದದ್ದಾಗಿದೆ.
ದಾಸ ಸಾಹಿತ್ಯ ಪರಂಪರೆಯಲ್ಲಿ ಕನಕದಾಸ ಮತ್ತು ಪುರಂದರದಾಸರ ಹೆಸರುಗಳನ್ನು ನಾವು ಅಶ್ವಿನಿ ದೇವತೆಗಳ ಹೆಸರುಗಳಂತೇನೆ ಕರಿತೀವಿ, ಅಂದರೆ ಜೋಡಿಯಾಗಿ ಈ ಪದಗಳನ್ನು ಉಪಯೋಗಿಸ್ತೀವಿ, ಹೆಸರುಗಳನ್ನು ಉಪಯೋಗಿಸ್ತೀವಿ. ಯಾಕೆ ಅಂತಂದರೆ ಕನಕದಾಸರು ಪುರಂದರದಾಸರು ಅದ್ಭುತವಾದಂತಹ ಆಧ್ಯಾತ್ಮ ಸಾಧಕರು. ಇವರಿಂದನೇ ಈ ನಮ್ಮ ದಾಸ ಸಾಹಿತ್ಯದ ಶ್ರೀಮಂತಿಕೆ ಹೆಚ್ಚಾಗಿದೆ ಅಂತ ತಿಳ್ಕೊಂಡು ನಾವಿಲ್ಲಿ ಹೇಳ್ಬೋದು. ಕನ್ನಡ ಕಾವ್ಯ ಪರಂಪರೆಯಲ್ಲಿ ಕವಿ ಕಲಿ ಆಗಿರ್ತಕ್ಕಂಥ ಪಟ್ಟಿ ಭಾಳಷ್ಟು ದೊಡ್ಡದಿದೆ. ಅಂಥದ್ರಲ್ಲಿ ಕನಕದಾಸರು ಕೂಡ ಒಬ್ಬರು. ಕನಕದಾಸರು ಕೇವಲ ಕೀರ್ತನೆಗಳನ್ನು ಮಾತ್ರ ಬರಲಿಲ್ಲ, ಅದರ ಜೊತೆಗೆ ಹರಿಭಕ್ತಿ ಸಾರ ಸ್ವಲ್ಪ ಸರಿ ನೆನ್ಪಿಟ್ಕೋಬೇಕು, ಒಂದು ಮಾರ್ಸಿಗೆ ಎಲ್ಲಾದರೂ ಕೇಳ್ತಿರ್ತಾರೆ ನಮಗೆ. ಹರಿಭಕ್ತಿ ಸಾರ, ರಾಮಧಾನ ಚರಿತ್ರೆ, ನಳಚರಿತ್ರೆ, ಮೋಹನ ತರಂಗಿಣಿ ಅಂತ ಕಾವ್ಯ ಕೃತಿಗಳನ್ನು ಕೂಡ ನೀಡಿದ್ದಾರೆ. ಕನಕನ ಮುಂಡಿಗೆಗಳು ಎನ್ನುವ ಒಂದು ಕನ್ನಡ ಸಾರಸ್ವತ ಪ್ರಪಂಚದಲ್ಲಿ ಬಹಳಷ್ಟು ವಿಶಿಷ್ಟ ಅನಿಸಿದೆ ಅದು. ಹಾಗೆ ಭಕ್ತಿ ಮತ್ತು ಪಾಂಡಿತ್ಯಗಳ ಸಂಗಮವಾಗಿರ್ತಕ್ಕಂಥ ಇವರ ರಚನೆಗಳಲ್ಲಿ ಸಾಮಾಜಿಕ ಪ್ರಜ್ಞೆ ಕೂಡ ಇದೆ, ಸಾಮಾಜಿಕ ಜವಾಬ್ದಾರಿ ಕೂಡ ಇದೆ. ಸಮಾಜವನ್ನು ಒಂದು ಸಮಾಜಕ್ಕೆ ಒಳ್ಳೆಯದು ಕೊಡಬೇಕು, ಸಾಹಿತ್ಯವನ್ನು ಓದಿದಾಗ ನಮಗೇನಾಗಬೇಕು, ಮನಸ್ಸು ಪರಿವರ್ತನೆ ಆಗಬೇಕು ಅಂತ ಏನಾದರೂ ತಿಳ್ಕೊಳ್ಬೇಕು. ಈ ಸಮಾಜ ಅನ್ನುವಂಥ ನಿಂತ ನೀರು ಹೊಂಡೆದ್ದು ಹೋದಾಗ ಅಲ್ಲಿ ಸ್ವಲ್ಪ ಶುದ್ಧ ಮಾಡಲಿಕ್ಕೆ ನಾವೇನು ತಂತ್ರಗಳನ್ನು ಬಳಸ್ತೀವಿ, ಹಾಗೆ ನಮ್ಮ ಸಮಾಜದಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮಂಥ ಮನಸ್ಸುಗಳು ಶುದ್ಧ ಆಗಬೇಕಾದ್ರೆ ಇಂಥ ಜ್ಞಾನಪೂರ್ವಕವಾಗಿರ್ತಕ್ಕಂಥ ಸಾಹಿತ್ಯ ಭಾಳಷ್ಟು ಅವಶ್ಯಕವಾಗಿರ್ತದೆ. ಅಷ್ಟೇ ಅಲ್ಲ, ಕನಕದಾಸರು ಜಾತಿ ವ್ಯವಸ್ಥೆಯ ಬಗ್ಗೆ, ಮೂಢನಂಬಿಕೆಗಳ ಬಗ್ಗೆ, ಜಾತಿಯ ವ್ಯವಸ್ಥೆಯ ಬಗ್ಗೆ, ಹಾಗೆ ಬೇರೆ ಬೇರೆ ಈ ಆಧ್ಯಾತ್ಮ, ದೈವ, ಭಕ್ತಿ, ಜೀವನದ ಮೌಲ್ಯಗಳು ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಕೀರ್ತನೆಗಳನ್ನು ಕನಕದಾಸರು ರಚನೆ ಮಾಡಿದ್ದಾರೆ. ಹಾಗೆ ಬಾಡ ಇವರ ಜನ್ಮಭೂಮಿಯಾಗಿದೆ, ಕಾಗಿನೆಲೆ ಕರ್ಮಭೂಮಿಯೂ ಕೂಡ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಮೊದಲನೇ ಕೀರ್ತನೆ, ಇಲ್ಲಿ ಒಂದನೇ ಕೀರ್ತನೆ ನಾನು ನೋಡೋದಾದರೆ, ಅರಿತು ನಡೆಯಲು ಬೇಕು ನರಕಾಯ ವ್ಯಕ್ತಿಯ ಮೇಲೆ, ಅರಿಯದಿದ್ದರೆ ನರಕವೇ ಪ್ರಾಪ್ತಿ. ಸರಿಯಾಗಿ ತಿಳ್ಕೊಡ್ರಿ, ಭಾಳ ಚೆನ್ನಾಗಿರ್ತಕ್ಕಂಥ ಕೀರ್ತನೆ ಇದು. ಅರಿತು ನಡೆಯಬೇಕು, ಅರಿತು ನಡೆಯಬೇಕಂದ್ರೆ ಪ್ರಜ್ಞೆಯಿಂದ ಜೀವನವನ್ನು ಮಾಡಬೇಕು ಅಂತ. ಹಾಗಾದ್ರೆ ಒಂದ್ಸರಿ ಕೀರ್ತನೆ ನೋಡೋಣ್ರಿ, ಆಮೇಲೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ್ರಿ. ಅರಿತು ನಡೆಯಲು ಬೇಕು ನರಕಾಯ ವ್ಯಕ್ತಿಯ ಮೇಲೆ, ಅರಿಯದಿದ್ದರೆ ನರಕವೇ ಪ್ರಾಪ್ತಿ. ದುರ್ಜನರ ಮನೆಯ ಪಾಯಸ ಅನ್ನಕ್ಕಿಂತ ಸಜ್ಜನರ ಮನೆಯ ರಬ್ಬಳಿಗೆ ಲೇಸು. ಹೆಜ್ಜೆಗೆ ಸಾವಿರ ಹೊನ್ನ ನೆತ್ತರು ಬೇಡ, ಬಲು ದುರ್ಜನರ ಸಂಘ ಬಲು ಭಂಗ. ಹರಿಯೇ ನೋಡ್ರಿ, ಹರಿ ಅಂದರೆ ದೇವ್ರಿಗೆ ಕೇಳ್ಕೊಂತಾರ. ದೇವ್ರೇ ನೋಡ್ರಿ, ಭಾಳ ಸರಿ ತಿಳ್ಕೊಬೇಕು ನೀವು, ನಮಗೆ ನೀ ಏನು ಕೊಡೋದು ಬೇಡ. ನಾವು ಭಾಳ ಮಂದಿ ಏನು ಮಾಡ್ತೀವಿ ಗೊತ್ತಾ, ಅಷ್ಟು ಐಶ್ವರ್ಯಗಳನ್ನು ಕೇಳ್ತೀವಿ. ಅಷ್ಟು ಐಶ್ವರ್ಯಗಳಂದ್ರೇನು, ಎಲ್ಲವು ಎಲ್ಲವೂ ಬಂದ್ಬಿಡ್ಬೇಕು, ಬೆಳ್ಳಿ ಬಂಗಾರ ಚಿನ್ನ ವಜ್ರ ವೈಡೂರ ಮುತ್ತು ರತ್ನ ರೊಕ್ಕ ಕಾರು ಬಂಗ್ಲೆ ಇವನ್ನ ಅಷ್ಟೇ ಕೇಳ್ತೀವಿ ನಾವು. ಇದಕ್ಕೆ ಕೇಳಕ್ಕೆ ಹೋಗ್ಬೇಡ್ರಿ, ಇದನ್ನು ಕೇಳಿ ದುಷ್ಟ್ರ ಸಂಘ ಆಗಂಗೆ ಮಾಡಿದ್ನಪ್ಪ. ಇವು ಎಲ್ಲೆಲ್ಲಿ ಇರ್ತಾವೆ ಅಲ್ಲಿ ದುಷ್ಟ್ರ ಜಾಯಿಂಟ್ ಆಗಿರ್ತಾರೆ, ಒಳ್ಳೆಯವ್ರ ಜಾಯಿಂಟ್ ಆಗಲ್ಲ ತಿಳ್ಕೊಳ್ರಿ. ಆದ್ನಪ್ಪ ಅಂದ್ರೆ ಎಷ್ಟಿದ್ರೆ ನಾವು ಕೆಟ್ಟಬಿದ್ನಪ್ಪ ಅಂದ್ರೆ ಅವು ಎತ್ತಲಾಗಿ ಎಳ್ಕೊಂಡು ಹೋಗವ, ಹಂದಿಗಳೇನು ಹಿಮಾಲಯ ಪರ್ವತ ಕೇಳ್ಕೊಂಡು ಹೋಗವನು, ಇಲ್ಲಿ ಎಳ್ಕೊಂಡು ಹೋಗವು ತಿಪ್ಪೆ ಕಡೆಗೆ ಎಳ್ಕೊಂಡು ಹೋಗ್ತವೆ. ಹಂಗೆ ದುರ್ಜನರು ಅಂದ್ರೆ ಹಂಗಿದ್ದಂಗೆ ಅಲ್ವಾ, ಸರಿಯಾಗಿ ತಿಳ್ಕೊಳ್ರಿ. ದುರ್ಜನರ ಸಂಘ ಬಲು ಭಂಗ ಹರಿಯೇ, ಹರಿಯೇ ಅಂದರೆ ಭಗವಂತ, ದುರ್ಜನರ ಸಂಘ ಭಂಗ ಇರಲಿ ಅದನ್ನು ಮೇಲೆ. ಭಕ್ತಿಹೀನರ ಮನೆಯ ಪಟ್ಟು ಸುಪ್ಪತ್ತಿಗೆಗಿಂತ, ಭಕ್ತರ ಮನೆಯ ಕಡೆ ಬಾಗಿಲು ಕಾಯುವುದೇ ಲೇಸು. ಮುಕ್ತಿ ಮಾರ್ಗವ ತೊರ್ಪ ಮುರಹರನ ದಾಸರ ಶಕ್ತಿಯಂ, ಸೇವಿಸುವುದು ಬಲು ಸೌಖ್ಯ ಹರಿಯೇ. ಆಶಯಕಾರರ ಮನೆಯ ವಿಲಾಸ ಸುಖಕ್ಕಿಂತ, ಆಶಯರಹಿತರ ಮನೆಯ ನಿರ್ಗತಿಗೆ ದೈನ್ಯ ಲೇಸು. ಭೂಸರ ಪ್ರಿಯಕ್ಕಾಗಿ ನೆಲೆಯಾದ ಕೇಶವ, ಮೀಸಲಿನ ಪಾದ ಭಜನೆ ಕಡುಲೇಸು ಮನವೇ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕನಕದಾಸರು, ಭಾಳ ಅದ್ಭುತ ಇದು. ಜೀವನಕ್ಕೆ ಬೇಕಾದಂಥ ಮೌಲ್ಯಗಳನ್ನು ತಿಳ್ಕೊಬೇಕು ನಾವು, ಬರೀ ರೊಕ್ಕ ಬೇಕು ರೊಕ್ಕ ಬೇಕು ರೊಕ್ಕ ಬೇಕಂತ. ರೊಕ್ಕದ ಮುಖ್ಯ ಅಲ್ಲ, ರೊಕ್ಕದ ಹಿಂದೆ ಗಂಟು ಬೀಳ್ತಕ್ಕಂಥ ಜನರು ಬರಬಾರ್ದು ನಮಗೆ ಅಲ್ವಾ. ಹಾಗಾದರೆ ಎಂಥವ್ರು ನಾವು ಸ್ನೇಹ ಮಾಡಬೇಕು, ಎಂಥವರ ಸಂಘವನ್ನು ನಾವು ಮಾಡಬೇಕು, ದೇವ್ರ ಹತ್ರ ನಾವೇನು ಕೇಳ್ಕೊಳ್ಬೇಕು, ದೇವ್ರ ಹತ್ರ ಏನು ಬೇಡಬೇಕು, ಏನು ಬೇಡಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ದೇವರೇ ಬೆಳ್ಳಿ ಕೊಡು ಬಂಗಾರ ಕೊಡು ಕೇಳಬಾಡ್ರಿ. ಬೆಳ್ಳಿ ಬಂಗಾರಕ್ಕಿಂತ ದೊಡ್ಡದಾದದ್ದು
ಭಾಳ ಸಿಂಪಲ್ ಸರಳವಾಗಿ ಜೀವನ ಮಾಡ್ತಕ್ಕಂಥದ್ದು, ಒಳ್ಳೆ ಆದರ್ಶಗಳನ್ನು ಆ ರೀತಿಯಾಗಿ ನೋಡ್ರಿ. ನೀವು ಬಂಗಾರ ಕೇಳೋದಕ್ಕಿಂತ ಬಡವರಾದ್ರ ಚಿಂತೆ ಇಲ್ಲ, ಒಳ್ಳೆ ಸ್ನೇಹಿತರನ್ನ ಕೊಡು ಅಂತೇಳ್ರಿ, ಅದೇ ನಿಮ್ಮ ದೊಡ್ಡ ಬಂಗಾರ. ಅದನ್ನು ನಮಗೆ ಗೊತ್ತಿಲ್ಲ ನಮಗೆ. ಅದಕ್ಕೆ ನಾವು ಯಾವುದಕ್ಕೆ ಆಸೆ ಪಡ್ಬೇಕು, ಯಾವುದಕ್ಕೆ ಕೇಳಬೇಕು ಅನ್ನುವಂಥ ಸರಿಯಾದ ಪರಿಜ್ಞಾನ ನಾವು ಇಟ್ಕೊಂಡು ಹೋಗ್ಬೇಕು. ಅದಕ್ಕೆ ಅರಿತು ನಡೆಯಲು ಬೇಕು ನರಕಾಯ ವ್ಯಕ್ತಿ. ನರ ಅಂದರೆ ಮನುಷ್ಯ ಅಂತ ಅರ್ಥ. ಈ ಮನುಷ್ಯ ಜನ್ಮಾಗಿ ಹುಟ್ಟುಬಿಟ್ಟಿವಿ ನೋಡ್ರಿ ನಾವೆಲ್ಲ, ಮನುಷ್ಯ ಜನ್ಮಾಗಿ ಹುಟ್ಟಿವಿ. ಇಲ್ಲಿಗ ಮನುಷ್ಯ ಜನ್ಮಾಗಿ ಹುಟ್ಟಿದ ಮೇಲೆ ಏನು ಮಾಡ್ಬೇಕು? ಅರಿತು ನಡಿಬೇಕು, ಅರಿತು ನಡಿಬೇಕು, ಅರು ಹುಟ್ಕೊಂಡು ನಡಿಬೇಕಂತ. ಏನು ಮಾಡ್ಬೇಕು? ಅರುಗೇಡಿತ ನಾವು ಜೀವನವನ್ನು ಮಾಡಬಾರ್ದು. ನಾವು ಬಾಳ್ಬೇಕಾದ್ರೆ ಹೇಗೆ ಬಾಳ್ಬೇಕು? ಅರಿವು ಇದು ಭಾಳ ಅದ್ಭುತವಾದದ್ದು. ಇದು ಅರಿವು ಅಂದ್ರೆ ಪ್ರತಿಯೊಂದನ್ನು ಆಲೋಚನೆ ಮಾಡಿ ನಾವು ಜೀವನ ಮಾಡ್ಬೇಕಂತ, ಪ್ರತಿಯೊಂದು ಪ್ರಜ್ಞೆ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕಂತ ಅರ್ಥ. ನೋಡ್ರಿ, ನಮಗೆ ಉಪ್ಪು ಯಾವುದು ಸಕ್ಕರೆ ಯಾವುದು ಗೊತ್ತಾಗುತ್ತಾ? ಗೊತ್ತಾಗುತ್ತಲ್ಲ ನಿಮಗೆ. ಕರಿ ಇಡ್ಲಿ ಯಾವುದು, ಗುಲಾಬ್ ಜಾಮೂನ್ ಯಾವುದು ಗೊತ್ತಾಗುತ್ತೆ? ಇಡ್ಲಿ ಕರಿ ಇಡ್ಲಿ ಇಟ್ಟನೆ ಅಂತ ತಿಳ್ಕೊಡ್ರಿ, ಗುಲಾಬ್ ಜಾನ್ ಇಟ್ಟನೆ ತಿಳ್ಕೊಡ್ರಿ, ಯಾವ್ದು ತಿಂತೀರಿ? ಗುಲಾಬ್ ಜಾಮ್ ಯಾಕೆ ನಮ್ಗೆ ಗೊತ್ತೈತಿ, ಇವೆಲ್ಲ ಗೊತ್ತಿರ್ತಾವ ನಮಗೆ. ಹಾಗಾದ್ರೆ ಬದುಕಿನ ಭಾಗವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ನಮ್ಗೆ ಯಾಕೆ ಗೊತ್ತಾಗ್ಬಾರ್ದು? ಅದನ್ನೇ ಹೇಳೋದಿಲ್ಲ. ಅರಿತನು ನರಕಾಯ, ನರಕಾಯ ಅಂದ್ರೇನು? ದೇಹ. ಕಾಯ ಅಂದ್ರೇನು? ದೇಹ. ನರಕಾಯ ಮನುಷ್ಯರಾಗಿ ಹುಟ್ಟಿಬಿಟ್ಟಿವಿ, ಅರಿತು ನಡಿಬೇಕು. ಯಾಕಂದ್ರೆ ಎಲ್ಲ ಪ್ರಾಣಿಗಳು ಅರಿತು ನಡಿತಾವು, ಮನುಷ್ಯ ಮಾತ್ರ ಅರಿತು ನಡೆಯಂಗಿಲ್ಲ. ಇದು ಭಾಳ ದೊಡ್ಡ ಸಮಸ್ಯೆ ಐತಿ. ಇದು ನೀವು ನೋಡ್ರಿ, ನಾಯಿ ನರಿ ಕತ್ತೆ ಏನು ಹೇಳ್ತೀರಿ ಎಲ್ಲವೂ ಕೇಳಂತ ತಿಳ್ಕೊಂಡು ಕರಿತೀವಿ, ಆದರೂ ಅರಿತು ನಡಿತಾವೆ ಅವು. ನೋಡ್ರಿ, ಎಂದಾರ ಒಂದಿನ ಸ್ಟಾಕ್ ಮಾಡಿ ಇಟ್ಕೊಂತಾವೆ ಮನೆಗೆ, ಮನೆ ಕಿಡಿಗಂಡ ಯಾವಾರ. ಈಗ ನೋಡ್ರಿ, ನಾಯಿ ಎಲ್ಲೇ ಹಾಕ್ರಿ, ನೀವು ಒಂದು ರೊಟ್ಟಿ ಹಾಕ್ರಿ, ಹೊಟ್ಟೆ ತುಂಬಿದ ಕೂಡ ಯಾವನೇ ರೊಟ್ಟಿ ಇದ್ರೂ ಬಿಟ್ಟು ಹೋಗ್ತದೆ. ಅದ್ರ ಅರಿವು ಗೊತ್ತಾಯ್ತು ನನಗೆ, ಒಂದು ರೊಟ್ಟಿ ಸಾಕು ಹೊಟ್ಟೆ ತುಂಬೈತಿ, ನೀವು ಯಾವ್ದು ತಿನ್ ಕಟ್ರದ್ ಬಿಟ್ಟು ಹೋಗುತ್ತೆ. ಮನುಷ್ಯ ಹಂಗಲ್ಲ, ಗೊತ್ತಿರುತ್ತೆ ನಿಮಗೆಲ್ಲ ಹೆಂಗಂತೆ, ಎಷ್ಟರ ಮಟ್ಟಿಗೆ ಐತೆ ನೋಡ್ರಲ್ಲ. ಅದಕ್ಕೆ ನಮಗೆ ಜ್ಞಾನ ಐತಿ, ಆಲೋಚನಾ ಶಕ್ತಿ ಐತಿ, ಎಲ್ಲ ಐತಿ, ಆದರೂ ಕೂಡ ನಾವೇನು ಮಾಡ್ತಾ ಇಲ್ಲ, ಅರಿತು ನಡೆಯುತ್ತಿಲ್ಲ. ಅದಕ್ಕೆ ಕನಕದಾಸರು ಹೇಳ್ತಾರೆ, ಅರಿತು ನಡಿ, ಅರಿತು ನಡಿ, ಅರಿತು ನಡಿ. ಒಂದು ವೇಳೆ ಅರಿತು ನಡೆದಿದ್ದರೆ ನಿನಗೆ ನರಕ ಏನಾಗುತ್ತೆ? ಪ್ರಾಪ್ತಿ ಆಗುತ್ತೆ. ಇದು ಭಾಳ ಅದ್ಭುತ ಸಾಲಿದು. ಈಗ ನಮ್ಮ ಕೆಪಾಸಿಟಿ ಎಷ್ಟೈತಿ, ನಮ್ಮ ಯೋಗ್ಯತೆ ಎಷ್ಟೈತಿ, ನಮ್ಮ ಸಾಮರ್ಥ್ಯ ಎಷ್ಟೈತಿ, ಅಷ್ಟು ನಾವು ಆಸೆ ಇಟ್ಕೊಂಡ್ರೆ ಸುಖವಾಗಿ ಬದುಕ್ತೀವಿ ನಾವು. ಈಗ ಯಾರು ಆ ಲೆವೆಲ್ಲಿಗೆ ಇಲ್ಲ, ನಮಗೆ ನಮ್ಮ ಹತ್ರ ನಾಲ್ಕನೇದಪ್ಪ ಅಂದ್ರೆ 100 ರೂಪಾಯಿದ್ದು ಆಲೋಚನೆ ಮಾಡ್ತೀವಿ ನಾವು. ಅವಾಗ ನರಕ ಬರಂಗಿಲ್ಲ, ಆ ಆಸೆಯಿಂದ ಏನಾಗ್ತೈತಿ, ಪಡ್ಕೊಳ್ಬೇಕಂತೇಳಿ ಕಷ್ಟಪಡ್ತೀವಿ, ದುಃಖ ಹೆಚ್ಚಾಗತ್ತೆ. ಆ ದುಃಖನೇ ನರಕ. ನಾವು ಸತ್ಮೇಲೆ ನರಕ ಬರೋದಲ್ಲ, ಅದು ಇದ್ದಾಗ ಅನುಭವಿಸೋದೇ ನರಕ. ಅದಕ್ಕೆ ನರಕ ಪ್ರಾಪ್ತಿ ಆಗ್ತತಿ. ನೀನು ಅರಿತ ನಡೆದಿದ್ದರೆ ನರಕ ಪ್ರಾಪ್ತಿ ಆಗ್ತದೆ. ತಿಳುವಳಿಕೆ ಇದೆ ನಮಗೆ, ಜ್ಞಾನ ಇದೆ, ಯಾವುದು ಹೇಗೆ ಅಂತ ಗೊತ್ತೈತೆ. ತಿಳ್ಕೊಂಡು ನಡಿಬೇಕನ್ನುವಂಥ ಸಂದೇಶ ಇದರಲ್ಲೈತಿ. ಆಮೇಲೆ ದುರ್ಜನರ ಮನೆಯ ಪಾಯಸ ಅನ್ನಕ್ಕಿಂತ ಸಜ್ಜನರ ಮನೆಯ ರಬ್ಬಳಿಗೆ ಲೇಸು, ಗಂಜಿ ಲೇಸು. ನೋಡ್ರಿ, ದುರ್ಜನರ ಮನೆ ಪಾಯಸ, ಆ ಹಾಲು ಸಕ್ಕರೆ ದ್ರಾಕ್ಷಿ ಗೋಡಂಬಿ ಕಿರ್ಬಿಜ ಉತ್ತುತ್ತಿ ಎಲ್ಲ ಹಾಕಿ ಕಳ್ಳರ ಮನೆಗೆ ಊಟ ಮಾಡೋದಕ್ಕಿಂತ. ದುರ್ಜನರಂದ್ರೆ ಯಾರು? ಎಲ್ಲ ದುರ್ಜನರಂದ್ರೆ ಎಲ್ಲ ಕ್ಯಾಟಗರಿ ಇರ್ತಾವ ಅದ್ರಾಗ, ಒಂದು ಐಟಮ್ ಸಿರಂಗಿಲ್ಲ ಅದ್ರಾಗ. ಕೊಡ್ಲಿ, ಕುಡುಗಲು, ಮಚ್ಚು, ಲಾಂಗು, ಬ್ಲೇಡು, ಚಾಕು, ಚೂರಿ, ಓಸು ಇರ್ತಾವ ಅದ್ರಾಗ. ಅಲ್ಲಿ ಹೆಂಗೆ ಜೀವನ ಮಾಡೋಕ್ಕಾಗ್ತೈತಿ? ದುರ್ಜನರ ಮನೆಯಾಗ ಪಾಯಸ ಅನ್ನ ಉಣ್ಣೋದಕ್ಕಿಂತ ಬಡವರ ಮನೆಯಾಗ ಗಜ್ಜಿ ಕುಡಿಯೋದು ಲೇಸ್ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾಕಂದ್ರೆ ಬಡವ್ರ ಮನೆಗೆ ನೀ ಎತ್ತಿರ್ತೈತಿ, ಅವ್ರು ಎಷ್ಟು ದುಡ್ಕೊಂಬಂದಿರ್ತಾರೆ ಅಷ್ಟ್ರಾಗ ಗಂಜಿ ಮಾಡ್ಕೊಂಡು ಕುಡಿತಾರ. ಅಲ್ಲಿ ಹೊಟ್ಟೆ ತುಂಬತತಿ, ನೆಮ್ಮದಿ ಸಿಗ್ತತಿ, ಮರ್ಯಾದೆ ಹೋಗಂಗಿಲ್ಲ. ಆದ್ರೆ ನಮ್ಮ ಸಮಾಜ ಶ್ರೀಮಂತಿಕೆ ಇದ್ದವ್ರ ಮನೆಗೆ ಹೋಗ್ತತಿ. ಅದು ಎಷ್ಟು ಮಂದಿ ತಲೆ ಓಡ್ ಸಂಪಾದನೆ ಮಾಡಿರ್ತಾರ, ವರ್ಷಕ್ಕೊಂದು 4 ಸಾರಿ ಊಟ ಹಾಕ್ತಿರ್ತಾರ. ಕಷ್ಟಪಟ್ಟು ದುಡ್ದದ್ದೆಷ್ಟು ಎಲ್ಲ ಗಳಿಸಿದ್ದೆಷ್ಟು, ನಂಬರ್ 2 ಗಳಿಸಿದ್ದೆಷ್ಟು. ಅದಕ್ಕೆ ಶ್ರೀಮಂತರು, ಆ ಶ್ರೀಮಂತರು ಅನ್ನೋದಕ್ಕಿಂತ ದುರ್ಜನರು, ದುರ್ಜನರು ಅಂತ ನಾನು. ದುರ್ಜನರು ಏನು ಮಾಡ್ತಾರೆ? ಅಡ್ಡದಾರಿ ಹಿಡಿದು ಕಳ್ಳತನ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿ, ಭ್ರಷ್ಟಾಚಾರ ಮಾಡಿ, ಏನೇನೋ ಮಾಡಿ, ಲೂಟಿ ಮಾಡಿ ಜನರಿಗೆ ಕರೆದು ಊಟ ಹಾಕ್ತಿರ್ತಾರೆ. ಅವ್ರ ಮನೆ ಪಾಯಸ ಊಟ ಮಾಡೋದಕ್ಕಿಂತ ಗುಡಿಸ್ಲಾಗಿ ಹೋಗಿ ಗಂಜಿ ಕುಡಿಯೋದು ಭಾಳ ಲೇಸ್ ಅಂತ ತಿಳ್ಕೊಂಡು ಹೇಳ್ತಾರೆ ದಾಸರು. ನೀವು ನೋಡ್ರಿ, ಒಬ್ಬ ಕಳ್ಳನ ಮನೆಗೆ ನೀವು ಊಟಕ್ಕೆ ಹೋದ್ನಪ್ಪ ಅಂದ್ರೆ ಕಳ್ಳ ಭಾಳ ಕೇರ್ ಮಾಡ್ತಾನೆ ನಿಮ್ಗೆ. ಏ ಬರ್ರಿ ಬರ್ರಿ ಬರ್ರಿ, ಕುಂದ್ರು ಏನೇನೋ ಮಾಡಿರ್ತಾನ ಬಂದರು ಪೊಲೀಸರು. ಊಟ ಹಾಕ್ದನಿಗೂ ಓದ್ತಾರೆ, ಊಟ ಮಾಡಿದವರಿಗೂ ಓದ್ತಾರೆ.
ಇಲ್ಲೇನ್ ಮಾಡಕುಂತೀರಪ್ಪ ನಡ್ರ ಜೀಪ್ ಅಂತಾರೆ. ಏ ಇಲ್ರಿ ನಾ ಉಣಕ್ ಬಂದಿನಿ, ಉಣಕ್ ಬಂದಪ್ಪ ನೀನು ಅವ್ನ ಕಳ ಮಾಡ್ಯ, ನಾವೊಂದು ರೊಕ್ಕ ನಿಂತಿದ್ದೆ ನಿನಗೂ ಬರ್ತಾಗ ದಾಳಿ ಹೋಗ್ ಯಾರಿಗೆ ಬೇಕಾಗಿತ್ತು ಸುಮ್ಕಿ ಮನೆಗೆ ಹೋದವ್ರಿಗೆ ಬಂದ್ಬಿಡ್ತದೆ ದಾಳಿ. ಯಾವಾಗ ಕಳ್ರು ಕಳ್ತನ ತಮ್ಮ ಲೆಕ್ಕಣಂಗಿಲ್ಲ, ಅವ್ರು ದುರ್ಜನರು ಏನು ಮಾಡ್ತಿರ್ತಾರೆ ಗೊತ್ತಾನ, ತಾವೆಲ್ಲ ಮಾಡಬಾರ್ದು ಮಾಡಿ ಬ್ಯಾಟಿಗಳು ಹುಡುಕ್ತಿರ್ತಾರ. ಅವ್ರು ಯಾರು ಸಿಗ್ತಿರ್ತಾರಪ್ಪ ನಮಗೆ ಕರೆಕ್ಟಾಗಿ ಸ್ಕೆಚ್ ಹಾಕಿ ಅವ್ರ ಮೇಲೆ ಬಿಡ್ಸಕ್ಕಂತೇಳಿ ಅವ್ರು ಸಾಧು ಜನರನ್ನು ಕರೆಸಿಬಿಟ್ಟು ಅವ್ರ ಮೇಲೆ ಹಾಕಿ ಅವ್ರು ಪರಾಗಿ ಇವರೇ ನೋಡ್ರಿ ಅಂತ ತಿಳ್ಕೊಂಡು ಹೊಂಟು ಬಿಡ್ತಾರೆ. ಅಂಥವ್ರ ಮನೆ ಕಾಲಿಡಕ್ಕೆ ಸತಿಗೆ ವಾಣಿಕ್ಯಾಗಿ ನೋಡಬಾರ್ದು, ಅವ್ರು ದಿಕ್ಕು ಸತಿಗೆ ನೋಡಬಾರ್ದು. ಅವ್ರು ಆ ರೀತಿಯಾಗಿರ್ಬೇಕು. ದುರ್ಜನರು ಯಾವತ್ತು ಒಳ್ಳೆಯರಾಗೋದಕ್ಕೆ ಸಾಧ್ಯವೇ ಇಲ್ಲ. ಅರಿತು ನಡಿಬೇಕು, ಅರಿತು ನಡಿಬೇಕು, ಅರಿತು ನಡಿಬೇಕು. ಅದಕ್ಕೆ ಸಜ್ಜನರ ಮನೆಯ ಗಂಜಿ ಲೇಸು, ಬಡವ್ರ ಮನೆ ಗುಡಿಸ್ಲ ಗಂಜಿ ಕುಡಿದ್ರು ಪಾಪ ಕಷ್ಟಪಟ್ಟು ಬೆವರು ಸುರಿಸಿ ದುಡ್ಕೊಂಬಂದಿರ್ತಾರೆ, ಅದ್ರ ಸ್ವಾಭಿಮಾನ ಇರ್ತತಿ, ಅದ್ರಾಗ ಬೆವರು ಇರ್ತತಿ. ಅವ್ರು ಕೊಟ್ಟಿರ್ತಕ್ಕಂಥ ಗಂಜಿ ಭಾಳ ಪ್ರೀತಿಯಿಂದ ಇರುತ್ತೆ, ಅಮೃತ ಇದ್ದಂಗೆ ಇರುತ್ತೆ, ಅದ್ರಾಗ ಅಳುಕಿಲ್ಲ, ಆ ನೀಡೋನಿಗೆ ಅಳುಕಿಲ್ಲ. ನಾನು ದುಡ್ಕೊಂಬಂದಿನ ಊಟ ಮಾಡಿಸ್ತೀನಿ ಗಂಜಿ ಅಂತ ತಿಳ್ಕೊಂಡು ಹೇಳ್ತಾನೆ ಈ ಥರ. ಅದಕ್ಕೆ ಯಾವಾಗಲೂ ಹೆಂಗಿರ್ಬೇಕು ನಾವು ಅರಿತು ನಡಿಬೇಕು, ಇದನ್ನು ತಿಳ್ಕೊಬೇಕು ನಾವು. ಸಂಘ ಎಂಥಾರು ಮಾಡ್ಬೇಕು, ಈಗ ನೀವು ಎಂಥಾರು ಸಂಘ ಮಾಡ್ಬೇಕು, ದಿನ ಕಾಲೇಜಿಗೆ ಬರೋರು ಸಂಘ ಮಾಡ್ಬೇಕು, ಹಾರ್ಡ್ ವರ್ಕ್ ಮಾಡೋರು ಸಂಘ ಮಾಡ್ಬೇಕು, ನೀಟಾಗಿರ್ತಕ್ಕಂಥವ್ರು ಸಂಘ ಮಾಡ್ಬೇಕು, ಒಳ್ಳೊಳ್ಳೆ ಆಲೋಚನೆಗಳು ಇರ್ತಕ್ಕಂಥವ್ರು ಸಂಘ ಮಾಡ್ಬೇಕು. ಅದು ಬಿಟ್ಟು ಎಂತೆಂಥರ ಸಂಘ ಮಾಡಿದಪ್ಪ ಹೆಂಗೆ ಹೆಂಗೆ ಆಗಿ ಹೋಗ್ಬಿಡ್ತೀವಿ, ಹೆಂಗೆಂಗೆ ಆಗಿ ಹಂಗಂಗೆ ಹೋಗೋ ಬದಲು ಹಿಂಗೆ ನಾವು ಕಲ್ತ್ರೆ ಅಂದರೆ ಒಳ್ಳೊಳ್ಳೆದನ್ನು ಕಲ್ತನಪ್ಪ ಅಂದ್ರೆ ಅಲ್ರಿ ಸರ್, ಇವೆಲ್ಲ ಗೊತ್ತದ ನಮಗೆ, ಗೊತ್ತಿರ್ಬೋದು, ಆದರೂ ತಿಳ್ಕೊಳ್ಬೇಕು ಎಷ್ಟು ಕಲ್ತರು ಕಡಿಮೆ ಒಳ್ಳೇದು, ಒಳ್ಳೇದು ಎಷ್ಟು ಕಲ್ತರು ಕಡಿಮೆನೇ. ಅರ್ಥ ಆಯ್ತಾ? ಈಗ ದಿನ ಕಾಲೇಜ್ ಬರೋಕ್ಕೆ ಫ್ರೆಂಡ್ಶಿಪ್ ಪಡೆದನಪ್ಪ ಅಂದರೆ, ಈಗ ನೀವು ಒಂದು ಹಳ್ಳಿಯಿಂದ ಬರ್ತಿರ್ತೀರಿ, ಒಂದು ಬಸ್ನಾಗ ಬೇರೆ ಬೇರೆ ಬರ್ತಿರ್ತಾರೆ, ಸೀದಾ ಕಾಲೇಜಿಗೆ ಬರೋಕ್ಕೆ ಫ್ರೆಂಡ್ಶಿಪ್ ಪಡೆದನಪ್ಪ ಅಂದರೆ ಸೀದಾ ಕಾಲೇಜಿಗೆ ಬರ್ತೀರಿ, ಬ್ಯೂಟಿ ಪಾರ್ಲರಿಗೆ ಹೋಗಿ ಫ್ರೆಂಡ್ಶಿಪ್ ಪಡೆದನಪ್ಪ ಅಂದರೆ ಬ್ಯೂಟಿ ಪಾರ್ಲರಿಗೆ ಹೋಗಿ. ಸಿಂಪಲ್ ಅಂದರೆ ಏನು ದೊಡ್ಡಾಗೋದಿಲ್ಲ, ಅಕ್ಕಿ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೋದು, ಯಾಕಂದ್ರೆ ಅವರಪ್ಪ ಶ್ರೀಮಂತ ಅದಾನ, ದಿನಕ್ಕೆ 500 ರೂಪಾಯಿ ಪಾಕೆಟ್ ಮನಿ ಕೊಡ್ತಾನ, ಪೌಚ್ ಮನಿ ಕೊಡ್ತಾನ, ನಿಮ್ಮದು ಪೌಚ್ ಇರುತ್ತಲ್ಲ ಅದನ್ನು ಕೊಡ್ತಾನೆ. ಆದರೆ ನಿಮ್ಮ ಹತ್ರ ಇಲ್ಲ, ಅವಾಗ ನಿಮ್ಮನ್ನು ಕರಿತಾರೆ ಅವ್ರು, ನೀವು ಅವರಿಂದ ಹೋಗ್ತೀರಿ, ಹೋಗಬಾರ್ದಂಗೆ. ಯಾಕಂದ್ರೆ ಅದ್ರದ್ದು ಅದಕ್ಕೆ ನಮ್ಮದು ನಮಗೆ ಯಾರ್ಯಾರು ನಮ್ಮ ಜೊತೆಗೆ ಕೊನೆವರೆಗೆ ಬರೋಲ್ಲ, ಪ್ರಾಣಕ್ಕೆ ಪ್ರಾಣ ಕೊಡು ಸ್ನೇಹಿತರೇ ಬರೋದಿಲ್ಲ ಅಂದಾಗ ಯಾರಿಗ್ಯಾರು ಅಂದಾಗ ಅದನ್ನೆಲ್ಲ ನಾವು ಯಾಕೆ ನಂಬಿಕೆ ಕುಂದ್ರಾನ, ಎಷ್ಟು ಇರಬೇಕು ಅಷ್ಟು ಇಟ್ಕೊಳ್ರಿ. ಸಂಘ ಗೆಳೆತನ ಒಳ್ಳೇದು ಮಾಡ್ಕೊಳ್ರಿ, ಒಳ್ಳೆಯವ್ರನ್ನ ಮಾಡಿಕೊಡ್ರಿ, ಒಳ್ಳೆಯ ವಿಚಾರಗಳಿಂದ ನೋಡ್ರಿ. ಸುಳ್ಳು ಹೇಳೋರು ಶ್ರೀಮಂತರಾದರೂ ಕೂಡ ನಾವು ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಸತ್ಯ ಹೇಳೋರು ಬಡವರಿದ್ರು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ಏನು ತೊಂದರೆ ಇಲ್ಲ, ಯಾಕಂದ್ರೆ ಒಂದು ಸತ್ಯದಿಂದ ಜೀವನ ಸುಧಾರಿಸುತ್ತೆ, ಒಂದು ಸುಳ್ಳಿನಿಂದ ಜೀವನ ನರಕರತ್ತ ಹೋಗ್ತತೆ. ಪದೇ ಪದೇ ಒಂದು ಸುಳ್ಳು ಹೇಳಕ್ಕೆ 10 ಸುಳ್ಳು ಹೇಳ್ತೀವಿ, ಮುಚ್ಚಕ್ಕೆ 10 ಸುಳ್ಳು ಹೇಳ್ತೀವಿ, ಹಂಗೆ ಸುಳ್ಳಿನ ಸಂತೆ ಸುಳ್ಳಿನ ಸರಪಳಿ ಬೆಳಕಂತ ಹೋಗ್ತತದ, ಅದು ಬೇಡ ನಮಗೆ. ಇವತ್ತು ಯಾಕಮ್ಮ ಕಾಲೇಜಿಗೆ ಬಂದಿಲ್ಲ, ಇದ್ದಿದ್ದು ಹೇಳ್ಬೇಕು, ಇಲ್ಲ ಸರ್ ನನಗೆ ಮನೆ ನೋಡ್ಕೊಂಡು ಟಿವಿ ನೋಡ್ಕೊಂಡು ಕುಂತ್ಕೊಂಡಿದ್ದೆ, ಬರೋಕ್ಕಾಗಿಲ್ಲ ಅಂತ ಹೇಳಿ ನಾವೇನು ಬೇಜಾರು ಮಾಡ್ಕೊಳಗಿಲ್ಲ. ಅದು ಬಿಟ್ಟು ನಮ್ಮ ಅವ ಕೆಲಸ ಹೇಳಿದ್ಲು, ನಮ್ಮ ಅಪ್ಪ ಕೆಲಸ ಹೇಳಿದ್ದ, ನಮ್ಮ ತಮ್ಮಗೆ ಹೋಮ್ವರ್ಕ್ ಬರೆದುಕೊಟ್ಟು, ನಮ್ಮ ಅಕ್ಕಗೆ ಎಂಬ್ರಾಯ್ಡ್ರಿ ಹಾಕ್ಬಿಟ್ಟು, ಇವೆಲ್ಲ ಕತೆ ಪುರಾಣ ಹೇಳ್ತಿರ್ತಾರೆ ಕೆಲವೊಬ್ಬರು. ಹಿಂಗೆಲ್ಲ ಹೇಳ್ಬಾರ್ದು, ಫ್ಯಾಕ್ಟ್ ಹೇಳ್ರಿ ಏನಾಗೈತಿ. ನೀವು ನಿಜ ಹೌದಾ ನಮ್ಮ ನಿನ್ನೆ ಟಿವಿ ನೋಡಿದ ಸಂತೋಷ ಆತನಮ್ಮ, ಆಯ್ತು ಸರ್ ಆಯ್ತು ಇನ್ನೊಂದು ಸರಿ ನೋಡ್ಬೇಡ ಕಾಲೇಜ್ ಬಾ ಅಂತ ಹೇಳ್ತೀವಿ, ಇಷ್ಟೇ ಹೇಳ್ತೀವಿ. ಇದಕ್ಕೆ ನೀನು ಏನು ಮಾಡ್ತೀವ, ಏನು ಮಾಡಲ್ಲ. ಅರ್ಥ ಆಯ್ತಾ? ಸುಳ್ಳು ಹೇಳ್ಬೇಡ್ರಿ, ಏನೇ ಆಗಲಿ ಏನು ಮಾಡ್ಬೇಡ್ರಿ, ಫೋನೇ ಮಾತಾಡ್ತಿರ್ತಾರೆ ಇದಕ್ಕಿದ್ದಂಗೆ. ಏನವ ನಿಮ್ಮಪ್ಪ ಬಂದ್ಬಿಡ್ತಾನೆ, ಏನು ಮಾತಾಡಕ್ಕೆ ಕುಂತಿದ್ದಲ್ಲ, ಇಲ್ಲ ಇಲ್ಲ ಏನಿಲ್ಲ ಏನು ಮುಚ್ಚಿಡ್ತಾರೆ. ಅದು ಅನುಮಾನಕ್ಕೆ ಕಾರಣ ಆಗುತ್ತೆ, ಅದು ಅನುಮಾನಕ್ಕೆ ಕಾರಣ ಆಯಿತು. ನಿಮ್ಮ ಮೇಲೆ ಒಂದು ಅನುಮಾನ ದೃಷ್ಟಿ ಬಿತ್ತು, ನನ್ನ ಮಗಳು ಯಾಕೆ ನನ್ನ ಮುಂದೆ ಸುಳ್ಳು ಹೇಳಕ್ಕೆ ಕುಂತಾಳ, ಏನೈತೆ ಏನಾದ್ರೆ ಪಾಪ ಏನಿರಲ್ಲ ಅದ್ರಾಗ, ನಿಮಗೆ ಭಯ ನಿಮ್ಮಪ್ಪ ಏನಂದ್ಬಿಡ್ತಾನೆ ಅಂತೇಳಿ ಭಯ. ಅದು ಏನು ಮಾಡ್ಬೇಕು, ಡೈರೆಕ್ಟ್ ಹೇಳು, ಕೊಟ್ಬಿಡ್ಬೇಕು ಮೊಬೈಲ್, ಅಪ್ಪ ಏನಿಲ್ಲ ನಮ್ಮ ಫ್ರೆಂಡಿಗೆ ಮಾತಾಡಿ ನೋಡಿಕೆ ಅಂತ ಹೇಳ್ಬಿಡ್ಬೇಕು. ನೀವು ಹಂಗೆ ಮುಚ್ಚಿಡೋದು, ಕೆಲವೊಬ್ರು ಕರೆ ಅಂದ್ರೆ ಮಾಡ್ತಿರ್ತಾರೆ ಮುಚ್ಚಿಡೋಕೆ ಹೋಗ್ಬಿಡ್ತಾರೆ, ಹಂಗೆಲ್ಲ ಇರಬಾರ್ದು. ಓಪನ್ ಟು ಓಪನ್ ಇರಬೇಕು. ನೀವು ಎಷ್ಟು ಸುಳ್ಳು ಹೇಳ್ತೀರಿ ಅಷ್ಟು ಕಷ್ಟ ಅನುಭವಿಸ್ತೀರಿ, ಎಷ್ಟು ಫ್ರೀ ಆ್ಯಂಡ್ ಫ್ರ್ಯಾಂಕ್ ಆಗಿರ್ತೀರಿ, ಎಷ್ಟು ಓಪನ್ ಆಗಿ ಹೇಳ್ತೀರಿ ಅಷ್ಟು ನೀವು ಕ್ಲಿಯರ್ ಇರ್ತೀರಿ. ಕ್ಲಿಯರ್ ನಿಮ್ಮ ಮೇಲೆ ಯಾರು ಅನುಮಾನ ಪಡೋಕ್ಕೆ ಅವಕಾಶವೇ ಇರೋಂಗಿಲ್ಲ. ನಾವು ಕಾಲೇಜ್ ಬಿಟ್ಮೇಲೆ ಬರ್ತಾ ಇರ್ತೀವಿ, ಸೀದಾ ಬಸ್ ಹತ್ತಿ ಒಂದಪ್ಪರ ನೋ ಪ್ರಾಬ್ಲಮ್, ಬಸ್ ಹತ್ತಲಾರ್ದಂಗೆ ಎಷ್ಟೋ ಹುಡುಗರು ಆ ಕಡೆ ಈ ಕಡೆ ಹೋಗ್ತಿರ್ತಾರೆ ಅಂತ ಇಟ್ಕೊಳ್ರಿ, ನಾವು ನೋಡಿದ ತಕ್ಷಣ ಅವ್ರು ಪರಾಗಕ್ಕೆ ಹೋಗ್ತಿರ್ತಾರೆ. ಈ ಥರ ಮಾಡಲೇಬಾರ್ದು. ಯಾಕಂತಂದ್ರೆ ಓಪನ್ ಇರಬೇಕು, ಕ್ಲಿಯರ್ ಇರಬೇಕು, ಯಾವುದೇ ರೀತಿಯ ಅನುಮಾನಕ್ಕೆ ಆಸ್ಪದ ಕೊಡಲಾರ್ದಂಗೆ ಬದುಕಬೇಕು ಅನ್ನುವಂಥ ಸಂದೇಶ. ಹೆಜ್ಜೆಗೆ 1000 ಹೊನ್ನ ಇತ್ತರು ಬೇಡ, ಬಲು ದುರ್ಜನರ ಸಂಘ ಬಲು ಭಂಗ. ಹರಿಯ ಭಂಗ ಅಂದರೆ ಕಷ್ಟ, ದುರ್ಜನರ ಸಂಘ ಬಲು ಭಂಗ. ಬಲು ಭಂಗ ಅಂದ್ರೇನು? ಭಯಂಕರವಾದ ಕಷ್ಟ. ಬಲು ಅಂದ್ರೆ ಬಹಳ, ಭಂಗ ಅಂದ್ರೆ ಕಷ್ಟ. ಹೆಜ್ಜೆ ಹೆಜ್ಜೆಗೆ ಬಂಗಾರ ಕೊಡ್ತೀವಿ ಅಂತಂದ್ರೂ ಅಂಥವರ ಸಂಘ ಬೇಡ, ದುರ್ಜನರ ಸಂಘ ಬೇಡ.
ಯಾಕಂದ್ರೆ ದುರ್ಜನರು ಭಾಳಷ್ಟು ಚೆನ್ನಾಗಿರ್ತಾರೆ ಅವ್ರು ನೋಡಲಿಕ್ಕೆ. ನೀವು ಏನೂ ಮಾಡೋದು ಬೇಡ, ನಿಮಗೆ ಕರ್ಕೊಂಡು ಕಣ್ ಕಂಡಲ್ಲಿ ಟಿಫಿನ್ ಮಾಡಿಸ್ತಾರೆ, ಟೀ ಕುಡಿಸ್ತಾರೆ, ಪಾಟಿ ಕುಡಿಸ್ತಾರೆ, ಟ್ರೀಟ್ ಮಾಡಿಸ್ತಾರೆ, ಕೇಳಿದಾಗೆಲ್ಲ ದುಡ್ಡು ಕೊಡ್ತಾರೆ, ಇವು ಫೋನ್ ಮಾಡಿದಾಗೆಲ್ಲ ಕರೆನ್ಸಿ ಹಾಕಿಸ್ತಾರೆ, ಏನು ಬೇಕು ಎಲ್ಲ ಕೊಡ್ತಾರೆ. ಹೆಜ್ಜೆಜ್ಜೆಗೆ ನಿಮ್ಮನ್ನ ಭಾಳ ಲಕ್ಸುರಿಯಾಗಿ ನೋಡ್ಕೊಳ್ತಾರೆ. ಹೋಗಬಾರ್ದು. ನೀವು ಉಪವಾಸ ಇದ್ರೆ ಚಿಂತಿಲ್ಲ, ಸ್ವಾಭಿಮಾನಕ್ಕೆ ಧಕ್ಕೆ ಆಗಂಗಿದ್ರೆ ದುರ್ಜನರ ಹೆಜ್ಜೆ ಹೆಜ್ಜೆಗೆ ಬಂಗಾರ ಕೊಟ್ಟರು ಅಂತವ್ರು ಸಂಘ ಮಾಡೋಕ್ಕೆ ಹೋಗ್ಬೇಡ್ರಿ. ಹೆಜ್ಜೆ ಹೆಜ್ಜೆಗೆ ಹೊನ್ನ ಇಟ್ಟರೂ ಬೇಡ. ಹೆಜ್ಜೆಜ್ಜೆಗೆ ಮಾತಾಡಿದ್ರೆ ದುಡ್ಡು ಕೊಡ್ತಾರೆ, ಮಾತಾಡಿದ್ರೆ ಬಂಗಾರ ಕೊಡ್ತಂತಾರೆ, ಬೇಕಾಗಿಲ್ಲ. ದುರ್ಜನರು ಆ ಥರ ಕೊಡ್ತಾರೆ. ಯಾಕಂದ್ರೆ ನಿಯತ್ತಿದ್ದರೆ ಯಾರಾದ್ರೂ ಹೆಜ್ಜೆಜ್ಜೆಗೆ ಬಂಗಾರ ಕೊಡೋಕ್ಕೆ ಸಾಧ್ಯ ಇತ್ತ? ಮತ್ತು ಕಳ್ಳರು ಸುಳ್ಳರು ಕೊಡಬೇಕಲ್ಲ, ಹೌದಲ್ಲ? ಅವ್ರು ತಾವು ಮಾಡಿದ ಪಾಪದ ನಿಮ್ಗೆ ಸ್ವಲ್ಪ ಪಾಲು ಕೊಡ್ತಾರೆ ಅವ್ರು, ನಿಮ್ಗೆ ಗೊತ್ತಿರಂಗಿಲ್ಲ. ಕಳ್ಳರು ತಾವು ಮಾಡಿದ ಪಾಪದಾಗ ಏನು ಮಾಡ್ತಾರೆ, ಪಾಲು ಕೊಡ್ತಾರೆ ನಮ್ಗೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕಷ್ಟೆ. ಅದಕ್ಕೆ ಹೇಳ್ತಾರೆ, ಏನಂತ ಹೇಳ್ತಾರೆ, ಹೆಜ್ಜೆಗೆ 1,000 ಹೊನ್ನು ಕೊಟ್ಟರು ಬೇಡ, ಹೆಜ್ಜೆಗೆ 1,000 ಹೊನ್ನು ಕೊಟ್ಟರು ಬೇಡ, ಹೆಜ್ಜೆಗೆ 1,000 ನಾಣ್ಯಗಳು ಕೊಟ್ಟರು ಬೇಡ. ಬಲು ದುರ್ಜನರ ಸಂಘ ಬಲುಭಂಗ, ಭಾಳ ಕಷ್ಟ ಇದೆ ಅವ್ರದ್ದು. ನಾವು ಹಾವಿನ ಬಾಯಿಗೆ ಕೈಯಾಗಿದ್ದಂಗೆ ಅವ್ರ ಜೊತೆ ಸಹವಾಸ ಮಾಡೋದೇನು, ಚೋಳಿನ ಕೊಂಡು ಹಿಡ್ಕೊಂಡು ಮ್ಯಾಜಿಕ್ ಮಾಡ್ಕೊಂಡು ಕುಂತ್ಕೊಂಡು ಎಲ್ಲ ಅದೇ ಅಂತಾರಲ್ಲ, ಭಾಳ ಡೇಂಜರಸ್ ಫೀಲ್ ಅವರೆಲ್ಲ. ಅದಕ್ಕೆ ಅಂಥವ್ರ ಕಷ್ಟ ಅಂಥವ್ರಿಂದ ನಮಗೆ ಕಷ್ಟ ಭಾಳ ಆಗುತ್ತೆ. ನಾವೇನಾಗಿರಬೇಕು, ಸರಿಯಾಗಿರಬೇಕು, ಸಮಾಜದಲ್ಲಿ ಸ್ವಾಭಿಮಾನದಿಂದ ಬದುಕಬೇಕು, ಅಪವಾದಗಳನ್ನು ದೂರ ಇಟ್ಕೊಳ್ಬೇಕಂದ್ರೆ ನಾವೇನು ಮಾಡಬೇಕು, ಎಷ್ಟೇ ಕಷ್ಟ ಇರಲಿ ನಮಗೆ 4 ಫ್ರೆಂಡ್ಸ್ ಕಡಿಮೆ ಆದರೂ ಚಿಂತಿಲ್ಲ, ಒಬ್ಬರನ್ನೇ ಮಾಡ್ಕೊಂತೀರ, ಪ್ರಾಂಪ್ಟ್ ಆಗಿರೋದು ಮಾಡಿಕೊಡ್ರಿ, ಒಳ್ಳೇದಾಗತ್ತೆ. ಯಾಕಂದ್ರೆ ಸಗಣಿ ಜೊತೆ ಸರಸಕ್ಕಿಂತ ಗಂಧ ಜೊತೆ ಗುದ್ದಾಟ ಲೆಸ್ ಅಂತ ತಿಳ್ಕೊಂಡು ಹೇಳ್ತಾರೆ. ಸಗಣಿ ಚೆನ್ನಾಗೈತೆ ಅಂತ ನಾವು ಮುತ್ತು ಕೊಡೋಕೆ ಹೋದ್ರೆ ಸಗಣಿನೇ ಅಂತದ್ದು ಬಾಯಿಗೆ. ಅದೇ ನೀವು ಗಂಧ, ನೀವು ಹೋಗಿ ಕುಸ್ತಿ ಆಡಿದ್ರು ಕೂಡ ಮೈ ಕೈ ಗೀರಲಿ, ನಿಮ್ಮ ಮೈಗೆ ರಕ್ತ ಬರಲಿ, ಆದರೆ ಗಂಧ ಸುಗಂಧವಾದ ಪರಿಮಳವನ್ನೇ ಬೀರ್ತತೆ. ಸಗಣಿಯಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತೀನಿ, ಸರಿಯಾಗಿ ತಿಳ್ಕೊಳ್ಳಿ. ಆಮೇಲೆ ನೆಕ್ಸ್ಟ್, ಭಕ್ತಿಹೀನರ ಮನೆಯ ಪಟ್ಟು ಸುಪತ್ತಿಗೆಗಿಂತ ಭಕ್ತರ ಮನೆಯ ಕಡೆಬಾಗಿಲು ಕಾಯುವುದೆಲ್ಲೇಸು. ನೋಡ್ರಿ, ಭಕ್ತಿ ಇರಲಾರ್ದವ್ರ ಮನೆಗೆ ಸುಪ್ಪತ್ತಿಗೆ ಎಷ್ಟು ಸುಖ. ಈಗ ಭಕ್ತ ಅನ್ನೋದು ಭಕ್ತ ಇರಲಾರ್ದ ಅನ್ನೋದು ವ್ಯತ್ಯಾಸ ಇರ್ತದೆ. ಭಕ್ತ ಅಂದ್ರೆ ಏನು? ದೇವರ ಮೇಲೆ ನಂಬಿಕೆ, ಭಗವಂತನ ಮೇಲೆ ನಂಬಿಕೆ, ಒಂದು ಆಧ್ಯಾತ್ಮ. ಯಾರು ಪರಮಾತ್ಮನ ಮೇಲೆ ನಂಬಿಕೆ ಇಟ್ಟಿರ್ತಾರೋ ಅವ್ರು ಸನ್ಮಾರ್ಗದಲ್ಲಿ ನಡೀತಾ ಇರ್ತಾರೆ ಅಂತ ಅರ್ಥ. ಭಕ್ತಿ ಇರಲಾರದವನ ಮನೆಯಾಗ ಸುಖದ ಸುಪ್ಪತ್ತಿಗೆ ಐತೆ ಅಂದ್ರೆ ಅವ್ರ ಮನೆ ನಮಗೆ ಬೇಡ, ನನಗೆ ಬೇಕಾಗಿಲ್ಲ. ಹಾಗಾದರೆ ಭಕ್ತಹೀನರ ಮನೆಯ ಸುಪ್ಪತ್ತಿಗೆಗಿಂತ ಭಕ್ತಿ ಇರುವಂಥವರ ಮನೆಯ ಬಾಗಿಲು ಕಾದ್ರೆ ಚಿಂತಿಲ್ಲ, ನನಗೆ ಅದೇ ಇರಲ್ಲ ಅಂತ ಕನಕದಾಸರು ಹೇಳ್ತಾರೆ. ನೋಡ್ರಿ ಹೆಂಗೆ ಹೇಳ್ತಾರೆ ಅವರು, ಭಕ್ತಿ ಇರಲಾರ್ದವ್ರ ಮನೆಯಾಗ ಸುಖ ಅನುಭವಿಸೋದಕ್ಕಿಂತ, ಲಕ್ಸುರಿಯಾಗಿ ಲೈಫ್ ಲೀಡ್ ಮಾಡೋದಕ್ಕಿಂತ, ನಿಜವಾಗಿ ಭಕ್ತನಾಗಿರ್ತಾನಲ್ಲ ಅವನ ಮನೆ ಬಾಗಿಲು ಕಾದ್ರೆ ಚಿಂತೆಲ್ಲ ಪುಣ್ಯ ಬರ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ ಕನಕದಾಸರು. ಬಾಗಿಲು ಕಾಯ್ರಿ, ಪುಣ್ಯ ಬರ್ತದೆ. ನಾವು ಏನು ಮಾಡಬೇಕು, ಮಲ್ಲಿಗೆ ಹೂವಿನ ಜೊತೆಗಿರಬೇಕು ಅಂದ್ರೆ ಅದ್ರ ಮಲ್ಲಿಗೆ ಪರಿಮಳ ನಮಗೆ ಸಿಗ್ತದೆ. ಭಕ್ತ ಅಂತಕ್ಕಂಥನೊಂದು ಹೂವಿದ್ದಂಗ, ನೀ ಸುಮ್ಕಿ ನಿಂತ್ಕೊಂಡ್ರೆ ಸಾಕು, ಅದ್ರ ಪರಿಮಳ ನಮಗೂ ಕೂಡ ಬರ್ತದೆ. ಅದಕ್ಕೆ ಭಕ್ತಿಹೀನರ ಮನೆಯ ಸುಖಕ್ಕಿಂತ, ಬಾಗಿಲು ಆ ಮನೆಯಲ್ಲಿ ಸುಖ ಅನುಭವಿಸೋದಕ್ಕಿಂತ ನಿಜವಾದ ಭಕ್ತಿ ಆದವನು. ಯಾಕಂದರೆ ಭಕ್ತ ಏನು ಮಾಡ್ತಾನ, ನಮ್ಮನ್ನು ದೇವ್ರ ಹತ್ರ ಕರ್ಕೊಂಡು ಹೋಗ್ತಾನೆ, ಅಂದರೆ ಪುಣ್ಯದ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾನವ, ಪುಣ್ಯದ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾನ, ನಮಗೆ ಪುಣ್ಯ ಲಭಿಸ್ತದೆ. ಆತ್ಮ ಸಾಕ್ಷಾತ್ಕಾರ ಆಗಬೇಕಾದ್ರೆ ನಾವೇನು ಮಾಡಬೇಕು, ಈಗ ತುಂಬಿದ ಸುಂದರವಾದ ಸರೋವರದಲ್ಲಿ ಜಳಕ ಮಾಡಿದ್ರೆ ಮೈಗೆ ಆನಂದ ಆಗುತ್ತಾ, ಮನಸ್ಸಿಗೆ ಆನಂದ ಆಗುತ್ತಾ? ದುರ್ಗಮ್ಮನಲ್ಲಿ ಜಳಕ ಮಾಡಿದ್ರೆ ಆಗ್ತತ್ತಾ? ಎಲ್ಲಿ ಮಾಡಬೇಕು, ಅಲ್ಲೇ ಮಾಡೋದು. ಹಾಗಾಗಿ ಈ ಭಕ್ತಿಹೀನರ ಸುಪ್ಪತ್ತಿಗೆ ಸುಖ ಅಂದ್ರೆ ಅದೊಂಥರ ಡರ್ಟಿ ಇದ್ದಂಗೆ. ಭಕ್ತರ ಮನೆ ಅಂದರೆ ಅದು ಗುಡಿಸ್ಲಾಗಿರಲಿ, ಅವ್ರ ಮನೆ ಬಾಗಿಲಕ್ಕಾದ್ರೆ ಚಿಂತೆಲ್ಲ ಪುಣ್ಯ ಬರ್ತದೆ. ನಾವು ಅಲ್ಲಿ ಏನು ಮಾಡ್ತೀವಿ, ದೇವರಿಗೆ ಹತ್ರ ಆಗ್ತೀವಿ ಅಂತ ತಿಳ್ಕೊಂಡು ಕನಕದಾಸರು ಹೇಳ್ತಾರೆ. ಸೊ ನೆಕ್ಸ್ಟ್ ನೋಡಿ, ಮುಕ್ತಿ ಮಾರ್ಗವ ತೋರ್ಪ ಮುರಹರನ ದಾಸರನ್ನು ಶಕ್ತಿ ಸೇವಿಸುವುದು ಬಲ ಸೌಖ್ಯ ಹರಿ. ನೋಡ್ರಿ, ಹೀಗೆ ಮುಕ್ತಿ ಮಾರ್ಗವನ್ನು ತೋರಿಸುವಂಥದ್ದು
ಮುಕ್ತಿ ಮಾರ್ಗವನ್ನು ತೋರಿಸುವಂಥವ್ರ ಮಾರ್ಗವನ್ನು ನಾವೇನು ಮಾಡಬೇಕು? ಮುರಹರನ ದಾಸರನ. ಯಾರು ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿರ್ತಾರೆ, ಭಕ್ತಿಯುಳ್ಳವರಾಗಿರ್ತಾರೆ, ಅಂಥವರ ಬಾಗಿಲನ್ನು ಕಾದರೆ ನಮಗೇನಾಗುತ್ತ? ಮುಕ್ತಿ ಮಾರ್ಗ ಸಿಗ್ತತಿ. ಮುಕ್ತಿ ಮಾರ್ಗ ಕೊನೆಗೆ ನಮಗೆ ಬೇಕಾಗಿರೋದೇನು? ಮೋಕ್ಷ, ಮುಕ್ತಿ. ಈಗ ನಿಮ್ಗೆ ಕೇಳಿದ್ರೆ ಗೊತ್ತಾಗಲ್ಲ, ಅದು ಒಂದು 60 ವರ್ಷ ಆದಮೇಲೆ ಗೊತ್ತಾಗ್ತದೆ. ಮುಕ್ತಿ ಬೇಕಾ ಶಕ್ತಿ ಬೇಕಂದ್ರೆ ಏನು ಹೇಳ್ತಾರೆ ಅವ್ರು? ಮುಕ್ತಿ ಬೇಕಂತ ಹೇಳ್ತಾರೆ. ಯಾಕೆ ಹೇಳ್ರಿ? ಅವಾಗ ಶಕ್ತಿ ಇದ್ದು ಶಕ್ತಿನೂ ಬರೋಂಗಿಲ್ಲ, ಬಂದ್ರೂ ಏನೋ ಮಾಡ್ಕೊಳಕ್ಕೆ ಆಗಂಗೂ ಇಲ್ಲ. ಅದಕ್ಕೆ 60 ಆದಮೇಲೆ ಮುಕ್ತಿ ಬೇಕಂತೀವಿ ನಾವು. ಕೊನೆ ಪಕ್ಷ ಅವಾಗಾದರೂ ಸಿಗ್ಬೇಕು, ಸಿಗ್ತ ಬೇಕಂತ ಆಸೆ ಪಡ್ತೀವಲ್ಲ, ಸಾಕು, ಸಮಾಧಾನ ಮಾಡ್ಕೋಬೇಕಲ್ಲಿ. ಯಾಕಂದರೆ ಮುಕ್ತಿ ಅಂದರೆ ಏನು? ನಮ್ಮ ಆತ್ಮ ಪರಮಾತ್ಮನಲ್ಲಿ ಲೀನಾಗೋದೇ ಮುಕ್ತಿ, ಮೋಕ್ಷ ಅಂತೇಳಿ ಕರಿತೀವಿ. ಅದು ಆನಂದವಾಗಿರಬೇಕಷ್ಟೇ. ದೇಹ ಏನು ಹೋಗುತ್ತೆ, ಅದು ದೇಹದಲ್ಲಿ ಎಲ್ಲಿವರೆಗೆ ಪರಮಾತ್ಮ ಇರ್ತಾನೆ ಅಂದರೆ ಆತ್ಮದೊಳಗಡೆಗೆ ಪರಮಾತ್ಮ ಇರ್ತಾನೆ, ಅಲ್ಲಿವರೆಗೂ ಓಡಾಡ್ತತಿ, ಅದು ಕೆಲಸ ಮಾಡ್ತತಿ. ಯಾವಾಗ ಪರಮಾತ್ಮ ನಮ್ಮ ದೇಹದಿಂದ ಹೊರಗೆ ಹೋಗ್ತಾನ, ಆ ಆತ್ಮ ಅಲ್ಲಿಗೆ ಸ್ಟಾಪ್. ಅದನ್ನು ಕುಣಿಯಾಗಿರ್ತಾರೆ ಅಷ್ಟೇ, ಅದ್ರ ಆತ್ಮ ಎಲ್ಲಿರ್ತದೆ? ಒಂದು ಕಡೆಗೆ ಪರಮಾತ್ಮನ ಪಾದನ ಸೇರಿರುತ್ತೆ, ಅದಕ್ಕೆ ಮೋಕ್ಷ ಅಂತ ಕರಿತೀವಿ. ಅದಕ್ಕೆ ಅದು ಒಂದು ಅನುಭವ ಭಾವನೆ, ಅದು ಒಂದು ಅದನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅಂಥ ಒಂದು ಸ್ಥಾನ. ಅದೇ ಏನಪ್ಪ ಅಂದರೆ, ಯಾರು ತಮ್ಮ ಜೀವನದ ಮೇಲೆ ಬದುಕಿನ ಮೇಲೆ ಆಸೆ ಇರೋದಿಲ್ಲ ಅವ್ರು ಯಾವಾಗಲೂ ಮೋಕ್ಷವನ್ನು ಪಡಿತಾ ಇರ್ತಾರೆ ಅಂತಲೇ ಅರ್ಥ. ಅಂಥ ಒಂದು ಮಾರ್ಗವನ್ನು ಅನುಸರಿಸಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಸಕ್ತಿಂ ಸೇವಿಸದು ಬಲು ಸೌಖ್ಯ ಹರಿಯೇ, ಆಸೆಕಾರರ ಮನೆಯ ವಿಲಾಸ ಸುಖಕ್ಕಿಂತ ಆಶಾರಹಿತರ ಮನೆಯ ನಿರ್ಗತಿಕ ದೈನ್ಯ ಲೇಸು. ನೋಡ್ರಿ, ಆಸೆಕಾರರ ಮನೆಯ ವಿಲಾಸ, ವಿಲಾಸ ಅಂದ್ರೆ ಲಕ್ಸುರಿ, ವಿಲಾಸಿ ಜೀವನ ಅಂತ ಹೇಳಿ ಕರಿತೀವಿ. ಆಸೆ ಬರುವಕ್ರ ಮನೆಗೆ ಹೋಗಿ, ಆಸೆ ಅನ್ನೋದು ಭಾಳ ಕೆಟ್ಟದ ಹೌದಲ್ಲ, ಆಸೆ ಅನ್ನೋದೇ ಕೆಟ್ಟದ. ಅದಕ್ಕೆ ಬುದ್ಧಿ ಏನು ಹೇಳ್ದ? ಆಸೆಯೇ ಮೂಲ ಅಂತ ಹೇಳ್ದ. ನಮ್ಮ ತಾಗ ಆಸೆನೂ ಇಲ್ಲಿಗ ದುರಾಸೆಗಳದ ಬರೇ ಆಸೆ ಇದ್ರೆ. ಈಗ ಊಟ ಮಾಡ್ಬೇಕನ್ನೋದು ಆಸೆ, ಯಾಕಂದ್ರೆ ಬದುಕ್ಬೇಕಪ್ಪ, ಹೊಟ್ಟೆ ತುಂಬ ಊಟ ಮಾಡ್ಬೇಕನ್ನೋದು ಆಸೆ ಐತಿ. ಓಕೆ ಇರಲಿ, ಊಟ ಕೊಡ್ತೀನಿ ಅಂತ ಇಟ್ಕೊಳ್ರಿ. ಊಟ ತಂದ ಮೇಲೆ ಅಲ್ಲ ಸರ್, ಬರೀ ಒಣ ರೊಟ್ಟಿ ತಂದಿರಲ್ಲ ಸರ್, ಪರೋಟ ಸಿಕ್ಕಿಲ್ಲ ನಿಮ್ಗೆ ಅಂತ ಕೇಳೋದು. ಇದನ್ನೇನಂತೀವಿ? ಟೂ ಮಚ್ ಅಂತ ಕರಿತೀವಿ. ಇದನ್ನೆಂತ ಕರಿತೀವಿ ನಾವು? ದುರಾಸೆ ಅಂತೇಳಿ ಕರಿತೀವಿ. ಆಯ್ತು ಮತ್ತೆ ತಗೋ ಅಂತ ಹೇಳ್ಕೊಟ್ವಿ ಅಂತ ತಿಳ್ಕೊಳ್ರಿ. ರೊಟ್ಟಿ ತಿಂದರೂ ಹೊಟ್ಟೆ ತುಂಬ್ತದೆ, ಪರೋಟ ತಿಂದರೂ ಹೊಟ್ಟೆ ತುಂಬ್ತದೆ. ಅನ್ನ ಕಾರ್ಪಡೆ ಎಣ್ಣೆಕ್ಕೆ ಅಂತ ಹಸುವಿನೂ ಸಾಯ್ತಾ ಇರ್ತೀವಿ, ಅನ್ನ ಸಿಗ್ತಲ್ಲ ಸಾಕಂತೇಳಿ ಸಮಾಧಾನ ಮಾಡ್ಕೊಂಡು ಉಂದ್ಬಿಟ್ರೆ ಅದೇ ಅಮೃತ ಆಗಿಬಿಡುತ್ತೆ. ಆದರೆ ನಾವು ಮಾಡ್ತೀವಿ, ವೆಜಿಟೇಬಲ್ ಬಿರಿಯಾನಿ ಇಲ್ಲ ಅಂತ ಕೇಳಿದ್ರೆ ಅದು ಏನಾಗುತ್ತದ? ದುರಾಸೆ ಆಗ್ತೈತೆ. ಅದಕ್ಕೆ ಆಸೆ ಬುರುಕರ ಮನೆಯ ಸುಖ ಸೌಖ್ಯಕ್ಕಿಂತ ಆಸೆ ರಹಿತರ ಮನೆಯ ನಿರ್ಗತಿಕ ದೈನ್ಯವೇ ಲೇಸು. ಈ ಆಸೆ ಅನ್ನೋದೇ ಕೆಟ್ಟದು. ಇಷ್ಟೆಲ್ಲ ಜಗತ್ತು ಯಾಕೆ ಇಷ್ಟೊಂದು ಮುಂದುವರೆದ್ ಗೊತ್ತಾ? ಇದು ಯಾಕೆ ಇಷ್ಟು ಫಾಸ್ಟ್ ಹೊಂಟದ್ ಗೊತ್ತಾ? ಬರೀ ಆಸೆ ಐತಿ ಇಲ್ಲಿ, ಆಸೆ ಆಸೆ ಆಸೆ. ಅಲ್ಲ ಮತ್ತೆ ನೀವು ಹಿಂಗಂತ ತಿಳ್ಕೊಂಡು ಜೀರೋದಾಗ ಹೋಗ್ಬಿಡ್ರಿ. ಜೀರೋ ಅಂದ್ರೆ ಏನು? ಎಲ್ಲವನ್ನು ಪರಿತ್ಯಾಗ ಮಾಡಿರ್ತಕ್ಕಂಥ ಸ್ಥಿತಿ ಅದು. ಇರಬೇಕು ಒಂದು ಜೀವನಕ್ಕೆ ಎಷ್ಟು ಅಗತ್ಯ ಬೇಕು ಅಷ್ಟಿರಬೇಕು. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಆಸೆಗಳ ಪರಿಮಿತಿಗಳನ್ನು ಜಾಸ್ತಿ ಮಾಡ್ಕೊಂತ ಹೋಗಿ ದುರಾಸೆಗೊಳಗಾಗ್ತೀವಿ. ಈ ದುರಾಸೆಯಿಂದನೇ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಹಾಗಾಗಿ ಈ ಆಸೆ ಬುರುಕರ, ಆಸೆ ಬುರುಕರ ಅಂತ ಹೇಳಿ ಕರಿತೀವಿ, ಆಸೆ ಬುರುಕರ ಮನೆಯ ಸುಖಕ್ಕಿಂತ. ನೋಡ್ರಿ, ಆಸೆ ಬುರುಕರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿ ನೆಮ್ಮದಿನೇ ಇರೋದೇ ಇಲ್ಲ. ನೋಡಲಿಕ್ಕೆ ಭಾಳ ಲಕ್ಸುರಿ ಕಾಣ್ತಿರ್ತಾವೆ, ಎ ಸಿ, ಫ್ಯಾನು, ಅಬ್ದು, ಏ ಸೋಫಾ ಸೆಟ್ಟು, ಇಂತಿಂಥ ದೊಡ್ಡದು ಟಿ ವಿ, ಏ ಭರ್ಜರಿ. ಆದರೆ ನೆಮ್ಮದಿನ ಜೀರ ಇರುತ್ತೆ, ಒಟ್ಟ ನೆಮ್ಮದಿನೇ ಇರೋಕ್ಕಿಲ್ಲ. ಯಾವಾಗಾದ್ರೂ ಕೇಳ ದ್ವೇಷ, ಅಸೂಯ, ಹೊಟ್ಟೆ ಕಿಚ್ಚು, ಎಲ್ಲಿ ಆಸೆ ಇರುತ್ತೆ ಅದೇ ಸೃಷ್ಟಿ ಆಗೋದು. ಆಸೆಯಿಂದನೇ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಒಬ್ಬರ ಮೇಲೆ ಒಬ್ಬರು ಹಲ್ಲು ಕಡಿಯೋದು, ಕಡ್ಗ ಮಸಿಯೋದು, ಕುಡುಗೋಲು ಮಸಿಯೋದು, ಇಳಿಗೆ ಮಸಿಯೋದು, ಇವೆಲ್ಲ ಆಗ್ತಾನೆ ಇರ್ತಾವೆ. ಯಾಕಂತಂದರೆ ನಾನು ಸುಪ್ರೀಮ್ ಆಗ್ಬೇಕು, ನಾನು ಸುಪ್ರೀಮ್ ಆಗ್ಬೇಕು, ನಂದ ನಡಿಬೇಕು, ನನಗೆ ಸಿಗಬೇಕು, ನನ್ನಿಂದನೇ ಆಗಬೇಕು. ಇದು ಏನಾಗಿಬಿಡುತ್ತೆ? ನಮ್ಮ ಮನಸ್ಸಿನಲ್ಲಿ ಬೆಳಿತೈತಿ. ಇದು ಹೆಂಗೆ ನಮ್ಮ ಮನಸ್ಸಿನಲ್ಲಿ ಬೆಳಿತೈತೆ ಅಲ್ಲಿ ನೋಡಲಿಕ್ಕೆ ಭಾಳ ಲಕ್ಸುರಿ ಕಾಣ್ತತಿ, ನೋಡಲಿಕ್ಕೆ ಭಾಳ ಸುಖ ಕಾಣ್ತತಿ. ಯಾವ್ದಾರ ಕಾರ್ನಾಗ ಹೋಗ್ತಿರ್ತಾರೆ, ಎ ಸಿ ಕಾರ್ನಾಗ ಹೋಗ್ತಿರ್ತಾರೆ, ನೋಡ್ಬೇಕು ನೀವು, ಮೈ ತುಂಬ ಬಂಗಾರ ಹಾಕೊಂಡಿರ್ತಾರೆ, ಮುಖ ತುಂಬ ಪೌಡರ್ ಹಾಕೊಂಡಿರ್ತಾರೆ, ಮೂರ್ತಿ ನೋಡ್ರಿ ನೀವು, ಅಂದ್ರೆ ಒಳಗಡೆ ಇರ್ತಕ್ಕಂಥ ಮೇಡಮ್ಮಾರು ನೋಡ್ಬೇಕು ನೀವು.
ಮೇಡಮ್ ಅವ್ರು ಯಾವ್ದು ದೆವ್ ಬಡ್ಕೊಂಡು ಕುಂದ್ಕೊಂಡು ಕುಂದ್ಕೊಂಡಿರುತ್ತ, ಯಾರಿಗೆ ಎಲ್ಲಿ ಸ್ಕೆಚ್ ಹಾಕ್ಬೇಕು, ಯಾರು ನನ್ನಿಂದ ದೂರ ಆಗ್ತಾರೆ ಅಥವಾ ಯಾರು ನನಗೆ ಏನು ಮಾಡ್ಬೇಕು ಅನ್ನೋ ಗುಂಗಿನಾಗೆ ಇರ್ತಾರೆ, ಯಾರಿಂದ ನನಗೆ ಎಫೆಕ್ಟ್ ಆಗ್ತದಂತ ಕಾಯ್ತಾನೇ ಕುಂತ್ಕೊಂಡಿರ್ತಾರೆ. ಯಾಕಂದ್ರೆ ಅಷ್ಟು ಸೇಫ್ಟಿ ನೋಡ್ಕೋಬೇಕು ಅನ್ಸಿರ್ತದೆ ಆಸೆ ನಮ್ಗೆ ಅನಿಸಿರ್ತ ಬಾಬು ಕಾರ್ಯಕೊಂಡ್ರಪ್ಪ ಅಂತ ಅನಿಸ್ತಿರುತ್ತೆ. ನಡ್ಕೊಂಡು ಹೋಗೋದು ಎಷ್ಟೋ ಸುಖ, ಸ್ವಲ್ಪ ಬಿಸಿಲು ನೀರು ಬರ್ತಾವೆ ಅಷ್ಟೇ ಬಿಟ್ಟರೆ ಏನಾಗಲ್ಲ. ಮನೆಗೆ ಹೋದ್ಮೇಲೆ ನಿಮ್ಮದು ಮನೆಗೆ ಇದ್ಕೊಂಡು ಆರಾಮ್ ರೊಟ್ಟಿ ಚಟ್ನಿ ತಿಂದು ಆರಾಮ್ ನೆಮ್ಮದಿ ಕಾಲು ಜೊತೆಗೆ ಆರಾಮ್ ಸುಖದಾಗಿ ಮಕ್ಕಂಬಿಡ್ತೀರಿ. ಅವ್ಕೆ ಎ ಸಿಕ್ಕೊಂಡ್ರೆ ಇದು ಬರಗಲ್ಲ, ಕಷ್ಟ. ಯಾಕಂದರೆ ಆಸೆ ಬುರುಕರ ಮನೆ ಹಂಗೆ ಇರ್ತದೆ. ಅದಕ್ಕೆ ಕನಕದಾಸರು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ಭಾಳ ಸಿಂಪಲ್ ಹೇಳ್ತಾರೆ, ಭಾಳ ಕಷ್ಟ ಇಲ್ಲದ್ರಾಗ. ಆಸೆ ಬುರುಕರ ಮನೆಯ ಸುಖ ಸೌಖ್ಯಕ್ಕಿಂತ ಆಸೆ ರಹಿತರ ಮನೆಯ ನಿರ್ಗತಿಕ. ಆ ಆಸೆ ಇರಲಾರ್ದವ್ರ ಮನೆಗ ನೋಡ್ರಿ ಅದು ಹೆಂಗಾರ ಮನೆಗೆ ಕುಂದ್ರಾಕ ಚಾ ಪಿಲ್ಲದ್ರೆ ಚಿಂತಿಲ್ರಿ, ಮಣ್ಣ ಕುಂದ್ರಸ್ರೆ ಚಿಂತಿಲ್ಲ, ಆಸೆ ಇರಲಾರ್ದವ್ರ ಮನೆಗೆ ಹೋಗಿ ಕುಂದ್ರಬೇಕು ನೇಮದಿರುತ್ತೆ ಅಂತ ಹೇಳ್ತಾರೆ ಕನಕದಾಸ. ಹಾಗೆ ಬದುಕಿನ ಮೌಲ್ಯಗಳಿವೆಲ್ಲ ದಾಸರು ಈ ಕೀರ್ತನೆಗಳಲ್ಲಿ ಎಷ್ಟು ಅರ್ಥಪೂರ್ಣವಾಗಿ ಹೇಳ್ಯಾರ. ಎಷ್ಟು ನೋಡ್ರಿ ಇದರಲ್ಲಿ ಸ್ವಲ್ಪ ಸಣ್ಣ ಸಣ್ಣ ವಿಷಯಗಳಿದ್ದರೂ ಕೂಡ ಬದುಕಲಿಕ್ಕೆ ಭಾಳಷ್ಟು ನಮಗೆ ಅರಿವನ್ನು ಉಂಟು ಮಾಡ್ತಾವೆ. ಇವನ್ನೆಲ್ಲ ಅರಿವಿನಾಗ ಇಟ್ಕೋಬೇಕು ನಾವು ಅಂತ ಹೇಳ್ತಾರೆ. ಇವನ್ನೆಲ್ಲ ಅರಿವು ಇಟ್ಕೊಂಡಪ್ಪ ಅಂದರೆ ಯಾಕೆ ನಾವು ಅರಿವು ಇಟ್ಕೋಬೇಕಂತಂದ್ರೆ, ಈಗ ನೋಡ್ರಿ ಎಲ್ಲ ನಮ್ಮ ಕಷ್ಟಗಳಿಗೆ ನಮ್ಮ ನೋವುಗಳಿಗೆ ನಮ್ಮ ಬೇಸರಗಳಿಗೆ ಯಾವುದು ಕಾರಣ? ಆಸೆನೇ. ನಾನು ಹೇಳ್ತೀನಿ ಈ ಪಾಠ ಐತಿ ಹೇಳ್ತೀನಿ, ನಮಗೇನು ಆಸೆ ಇಲ್ಲ ಅಂತ ತಿಳ್ಕೊಂಡ್ರೆ ಐದವ್ ನಾವು ದುಃಖ ಅನುಭವಿಸ್ತೀವಿ. ಆದರೆ ಇಲ್ಲ ಒಂದು ಕಡೆಗಿಂತ ಉಳಿದು ಬಿಟ್ಟಿರ್ತೀವಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೊಂತೀವಿ, ಇರ್ಬೇಕು ಬಿಡಪ್ಪ ಅಂತ ತಿಳ್ಕೊಂಡು. ಹಾಗೆ ಎಲ್ಲರಿಗೂ ಯಾರಿಗೆ ಇರೋಂಗಿಲ್ಲ ಆಸೆ ಅಂತಂದ್ರೆ ಸಾಧಕರಿಗೆ ಮಾತ್ರ ಆಸೆ ಇರೋಂಗಿಲ್ಲ. ಸಾಧಕರಂದರೆ ಎಲ್ಲ ಇದ್ದನು ಏನು ಇರಲಾರ್ದಂಗೆ ಇರ್ತಾರೆ ನೋಡ್ರಿ, ಅವ್ರಿಗೆ ಆಸೆಗಳಿರೋಂಗಿಲ್ಲ, ನಿರ್ಲಿಪ್ತವಾಗಿರ್ತಾರೆ ಅವರು. ನೀರಲ್ಲಿ ಎಣ್ಣೆ ಬಿದ್ದಾಗ ಹೆಂಗೆ ಎಣ್ಣೆ ಸಪ್ರೇಟ್ ಕಾಣುತ್ತಾ ನೀರು ಸಪ್ರೇಟ್ ಕಾಣುತ್ತಲ್ಲ ಆ ಥರ ಜೀವನ ಮಾಡ್ತಾ ಇರ್ತಾರೆ. ಅವರಿಗೆ ಜೀವನೇ ಹೋದರೂ ಕೂಡ ಟೆನ್ಷನ್ ಇರೋಂಗಿಲ್ಲ, ಯಾಕಂದರೆ ಜೀವ ಪರಮಾತ್ಮಂದು, ಪರಮಾತ್ಮ ಐತನ ಒಯ್ಲು ಬಿಡೋದು ಖುಷಿ ಇರ್ತಾರೆ ಅವರು. ನಾವು ತಲೆಯೋದಪ್ಪ ಅಂದ್ರೆ ಸೀದ ಏನು ಮಾಡ್ತೀವಿ, ಡಾಕ್ಟ್ರ್ ತಗ ಹೋಗ್ತೀವಿ, ತಲೆ ಕುಂತಾರೆ ಮೊದಲು ನೋಡ್ರಿ ನನಗೆ ಏನಾಗೈತೆ, ಯಾಕಂದ್ರೆ ನಾನು ಸೆಂಚುರಿ ಬಾರಿಸ್ಬೇಕು, ಮಿಡ್ಲ್ ವಿಕೆಟ್ ಹೋಗಬಾರ್ದಂತೆ ಅಲ್ವಾ? ಯಾಕೆ ಭಯ? ಯಾಕೆ ಬದುಕಬೇಕನ್ನೋ ಆಸೆ? ಎಲ್ಲರೂ ಹೇಳ್ತೀವಿ ನಾವು, ಹೇಳೋದು ಭಾಳ ಸುಲಭ ಐತಿದ್ವು, ಆದರೆ ಜೀವನದಲ್ಲಿ ಅಳವಳಿಕೆ ಮಾಡೋದು ಭಾಳ ಕಷ್ಟ ಇದೆ. ಆದರೂ ಕೂಡ ಅವಾಗವಾಗಿಂಥವು ನಾವು ಏನು ಮಾಡ್ತಾ ಇರಬೇಕು, ಕೇಳ್ತಾ ಇರಬೇಕು. ಯಾಕಂದರೆ ನಮ್ಮನ್ನು ಇನ್ನೊಬ್ರು ಕಂಟ್ರೋಲ್ ಮಾಡಲ್ಲ, ನಮ್ಮನ್ನು ಇನ್ನೊಬ್ರು ಕಂಟ್ರೋಲ್ ಮಾಡಲ್ಲ, ನಮ್ಮನ್ನು ನಾವೇನು ಮಾಡ್ಕೋಬೇಕು, ಕಂಟ್ರೋಲ್ ಮಾಡ್ಕೋಬೇಕು. ಸೊ ನಮ್ಮನ್ನು ನಾವೇ ಕಂಟ್ರೋಲ್ ಮಾಡ್ಕೊಳ್ಬೇಕಂದ್ರೆ ಎಂಥ ಅರಿವು ಹೇಳೋದು ಅರ್ಥ ಆಗ್ತದೆ ನಿಮಗೆ? ನಮ್ಮನ್ನು ನಾವೇ ನಿಯಂತ್ರಣ ಮಾಡ್ಕೊಳ್ಬೇಕಾದ್ರೆ ಇಂಥ ಅರಿವು, ಇಂಥ ಜ್ಞಾನ, ಇಂಥ ತಿಳುವಳಿಕೆ, ಇಂಥ ಪ್ರಜ್ಞೆ ನಮಗೆ ಬೇಕು ಅಂತ ನೋಡ್ರಿ. ಯಾರಿಗೆ ಇದ್ದಿದ್ರಲ್ಲೇ ತೃಪ್ತಿ ಪಡ್ಕೊಳ್ಳೋ ಗುಣ ಇರ್ತಲ್ಲ ಜಗತ್ತಿನಾಗ, ಅವರಂಥ ಶ್ರೀಮಂತರು ಯಾರ್ಯಾರಿಲ್ಲ. ಏನು ಮಿಲಿಯನಿಯರ್ಸು ಬಿಲಿಯನಿಯರ್ಸು ವರ್ಲ್ಡ್ ಫೇಮ್ ವರ್ಲ್ಡ್ ಫಸ್ಟು ಶ್ರೀಮಂತರು ವರ್ಲ್ಡ್ ಸೆಕೆಂಡ್ ಶ್ರೀಮಂತರು ಏನಂತ ಕರೀತಾರಲ್ಲ, ಅವ್ರಿಗಿನ ಶ್ರೀಮಂತರು ಯಾರು? ಯಾರು ಬೇಕು ಅಂತಾರ ಅವ ಭಿಕ್ಷುಕ, ಯಾರು ಸಾಕು ಅಂತಾರ ಅವ ಶ್ರೀಮಂತ. ಅರ್ಥ ಆಯ್ತಾ? ಒಬ್ಬನ ಭಿಕ್ಷೆ ಬೇಡ ನಿಮ್ಮ ಮನೆ ಮುಂದೆ ಬರ್ತಾನೆ ಅಂತ ಇಟ್ಕೇಳ್ರಿ, ನೀವೇನು ಮಾಡ್ತೀರಿ? ಅವನಿಗೆ ಒಂದು ರೊಟ್ಟಿ ಕರೆದು ಹಾಕ್ತೀರಿ, ಒಂದು ರೊಟ್ಟಿ ಇಸ್ಕೊಂಡವ ಮುಂದಿನ ಮನೆಗೆ ಹೋಗ್ತಾನೆ, ಅಲ್ಲಿ ಒಂದು ಸ್ವಲ್ಪ ಅನ್ನ ಹಾಕಿದ್ರು, ಮತ್ತೊಂದು ಮುಂದಿನ ಮನೆಗೆ ಹೋಗ್ತಿರ್ತಾನ, ಒಬ್ಬ ಹೆಣ್ಮಗಳು ಕರಿತಾಳ, ಇಲ್ಲಿ ಹೋಳಿಗೆ ಮಾಡಿನ ಬಾರಪ್ಪ ಅಂತ ತಿಳ್ಕೊಂಡು, ಇಲ್ಲ ನನಗೊಂದು ರೊಟ್ಟಿ ಸ್ವಲ್ಪ ಅನ್ನ ಬೇಕಾಗಿತ್ತು, ಎರಡು ಮನೆ ಸಿಕ್ಕವು ಸಾಕು, ನಾಳೆ ಬರ್ತೀನಿ ನಿಮ್ಮ ಮನೆಗೆ ಅಂತ ಹೇಳೋಗ್ತಾನ. ಒಂದು ದೊಡ್ಡ ಶ್ರೀಮಂತ, ರಿಚ್ ಪೀಪಲ್ ಇನ್ ದಿಸ್ ವರ್ಲ್ಡ್, ಅತ್ಯಂತ ಶ್ರೀಮಂತವ. ನಾನು 1,000 ಕೋಟಿ ಗಳಿಸೀನಿ, 1,000 ಕೋಟಿ ಗಳಿಸೀನಿ, ಇನ್ನೊಂದು ಬಿಸ್ನೆಸ್ ಮಾಡ್ಬೇಕು, ಇನ್ನೊಬ್ರು ಟ್ಯಾಕ್ಸ್ ಕಟ್ಟಲಾರ್ದಂಗೆ ಏನಾರು ಮಾಡ್ಬೇಕು ಅಂತ ತಿಳ್ಕೊಂಡು ನಾವು ಆಲೋಚನೆ ಮಾಡಿದ್ನಪ್ಪ ಅಂದ್ರೆ ಅವನು ಬಡವ ಅಂತ ತಿಳ್ಕೊಬೇಕು. ಶ್ರೀಮಂತನು 6-3 ಇಡ್ತಾರ, ಎತ್ತಿಗೆ ತಿಂಬವನು ಏನು ಮಾಡ್ತಾರ 6-3 ಇಡ್ತಾರ. ನಾವು ಎಂಥ ಪ್ಯಾಲೇಸ್ ಕಟ್ಟಿದ್ನಪ್ಪ ಅಂದ್ರೆ ಪ್ಯಾಲೇಸ್ ಸೆಂಟ್ರ್ ಪ್ಲೇಸ್ನಾಗ ಇಡ್ತಾರನ ಸಮಾಧಿ. ಮನೆಯಾಗ ಸುಮ್ಮನೆ ಇರ್ಬೇಕಲ್ಲ ಮಂದಿ, ಏ ಇಲ್ಲಿ ಯಾಕೆ ಇಡ್ತಿರೋದು, ಅಡ್ಡಾಡೋಕ್ಕೆಲ್ಲ ಕಾಲಾಗಿ ತೊಂದರೆ ಆಗ್ತತಿ, ಅಲ್ಲಿಗೆ ಹೋಗಿ ಬಿಡ್ರಿ ಹರಿಶ್ಚಂದ್ರ ಘಾಟಿಗೆ ಅಂತ. ಹೀಗೆ ಕನಕದಾಸರು ಮಾಡು ದಾನ ಧರ್ಮ ಎಂಬ ಕೀರ್ತನೆಯನ್ನು ಭಾಳ ಅರ್ಥಪೂರ್ಣವಾಗಿ ಬದುಕಿಗೆ ಭಾಳಷ್ಟು ಮೌಲ್ಯಗಳನ್ನು ತಿಳಿಸಿಕೊಡುವಂಥ ಒಂದು ಕೀರ್ತನೆ ಆಗಿದೆ.
ಸೊ ವಿದ್ಯಾರ್ಥಿನಿಯರೇ, ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದ ಮೇಲೆ, ಆಲಿಸಿದ ಮೇಲೆ ಇದು ನಿಮಗೆ ಖಂಡಿತವಾಗಿಯೂ ಕೂಡ ಒಂದು 5 ಮಾರ್ಕ್ಸಿನ ಶಾರ್ಟ್ ನೋಟ್ಸಿಗೆ ಅದು ಬರುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡು ಹೇಳುತ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂಥ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಸೊ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಕನಕದಾಸರ ಮತ್ತೊಂದು ಕೀರ್ತನೆಯನ್ನು ನಾವು ಅಭ್ಯಾಸವನ್ನು ಮಾಡೋಣ. 2ನೇ ಕೀರ್ತನೆಯನ್ನು ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.